ನಮಸ್ಕಾರ ಪ್ರಿಯ ವೀಕ್ಷಕರೇ, ಟೆನ್ ಟಿ ವಿ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ ಟಾಕ್ ವಿತ್ ಮೀಡಿಯಾ ಪ್ರೆಸ್ ಗ್ಯಾಲರಿಗೆ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕನ್ನಡ ಪ್ರಭಾ ಪತ್ರಿಕೆಯ ಹಿರಿಯ ವರದಿಗಾರರು ಆದಂತಹ ಸನ್ಮಾನ್ಯ ಶ್ರೀ ರವಿಯವರು. ಸರ್, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ತಮ್ಮ ವೈಯಕ್ತಿಕ ಹಿನ್ನೆಲೆ ಹಾಗೂ ಶೈಕ್ಷಣಿಕ ಹಿನ್ನೆಲೆ ಏನು ಹೇಳಿ ಸರ್? ವೈಯಕ್ತಿಕ ಹಿನ್ನೆಲೆ ಅಂದರೆ ನಾನು ಮೂಲತಃ ಹಾವೇರಿ ಜಿಲ್ಲೆಯವರು. ನಾನು ಈ ಜಿಲ್ಲೆಗೆ ಬಂದು ಸುಮಾರು ಒಂದು 30 ವರ್ಷ ಆಯಿತು. ಅಲ್ಲಿಂದ ನಾನು ಬೆಂಗಳೂರಿಗೆ ಪ್ರಥಮವಾಗಿ 82 ಇಸ್ವಿಯಲ್ಲಿ ನಾನು ಬೆಂಗಳೂರಿಗೆ ಬಂದೆ ವಿದ್ಯಾಭ್ಯಾಸಕ್ಕಾಗಿ. ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತಾ ಮಾಡ್ತಾ ಮುಂಜಾನೆ ಅಂತ ಒಂದು ಪತ್ರಿಕೆ 82-83 ದಶಕದಲ್ಲಿ, ಅಲ್ಲಿ ಸಾಮಾನ್ಯ ಪ್ರೂಫ್ ರೈಟರ್ ಅಂತ ನನ್ನ, ಯಾಕಂದರೆ ಡಿಗ್ರಿ ಆಗಿರಲಿಲ್ಲ ಅವಾಗಿನ್ನು, ಆಗ್ತಾನೆ ಮಾಡ್ತಾ ಇದ್ದೆ ನಾನು ಗೌರ್ಮೆಂಟ್ ಕಾಲೇಜಲ್ಲಿ. ಹಾಗೆ ತೊಗೊಂಡ್ರು ಜಯಶೀಲ್ ರಾವ್ ಅಂತ ನಮ್ಮ ಗುರುಗಳು, ಏನು ಮಾಡ್ತೀಪ್ಪ, ಚಿಕ್ಕ ಹುಡುಗಿ ಇದೆಯಾ ನೀನು, ಹೇಗೆ ಕೆಲಸ ಮಾಡ್ತೀಯಾ ಅಂತ. ಇಲ್ಲ ಸರ್, ಕೊಡಿ ನೋಡೋಣ ಅಂತ. ತುಂಬ ಕಡಿಮೆ ಸಂಬಳದಲ್ಲಿ ಜೀವನ ಆರಂಭ ಮಾಡಿದೆ, ಏಕಾಂಗಿ ಜೀವನ. ನನಗೆ ಯಾರೋ ನನ್ನ ಗುರುಗಳು ನಟರಾಜನ್ ಅಂತ ಹೇಳ್ಬಿಟ್ಟಿದ್ರು, ಅವ್ರು ಕರ್ಕೊಂಬಂದಿದ್ದರು ಬೆಂಗಳೂರಿಗೆ. ಸೊ ಪ್ರಾರಂಭ ಮಾಡಿದ್ವಿ. ಸೊ ವಿದ್ಯಾಭ್ಯಾಸನೂ ಸಂಜೆ ಹೊತ್ತಲ್ಲಿ ಬೆಳಗ್ಗೆ ಹೊತ್ತಲ್ಲಿ ನಡೀತು. 3 ವರ್ಷ ಡಿಗ್ರಿ ಮುಗಿಸಿದ್ವಿ. ಆಮೇಲೆ ಕೊನೆಗೆ ಡಿಗ್ರಿ ಮುಗಿದ ಹೊತ್ತಿಗೆ ಮುಂಜಾನೆ ಪತ್ರಿಕೆ ಕ್ಲೋಸ್ ಆಯಿತು. ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರ ಬಂತು. ಏನು ಮಾಡಬೇಕು ಮುಂದೆ ಅಂತ, ಕೆಲಸ ಯಾರು ಕೊಡ್ತಾರೆ ಅಂತ. ನಮ್ಗೆ ಗಾಡ್ ಫಾದರ್ ಇಲ್ಲ, ಫಾದರ್ ಇಲ್ಲ, ನಮ್ಮ ತಾಯಿ ನಮ್ಮ ತಂದೆನೂ 82ರಲ್ಲಿ ಹೋಗ್ಬಿಟ್ಟಿದ್ರು. ಸೊ ಭಗವಂತನೇ ನಮ್ಮ ದೇವರೇ ಶ್ರೀರಕ್ಷೆ ಅಂದ್ಕೊಂಡು, ನನಗೆ ನಮ್ಮ ಸಚಿವ ಶ್ರೀಧರ್ ಅಂತ ಪರಿಚಯ ಇದ್ದರು, ಅವ್ರನ್ನ ಕೇಳಿದೆ. ಅವರು ಗರಿಬಿ ಹಠ ಅಂತ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರು. ನನ್ನ ಹಾಗೆ 4 ಜನ ಹುಡುಗರಿದ್ದರು, ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಏನಯ್ಯ ಈ ಥರ ಜಯರಾಜ್ ಅಂತ ಅವರು ಡಾನ್, ಅದು ಇಡೀ ರಾಜ್ಯಕ್ಕೆ ಡಾನ್ ಅವರು, ಅವ್ರ ಹತ್ರ ನೀವು ಬರ್ತೀರ ಕೆಲಸ ಮಾಡ್ತೀರ. ನನಗೆ ಡಾನ್ ಆದರೆ ಇನ್ನೂ ಏನಾದರೆ ಕೆಲಸ ಮಾಡಲಿಕ್ಕೆ ಬಂದಿರದಿರುತ್ತೆ, ನಾವೇನು ಡಾನ್ ಕೆಲಸ ಮಾಡಲ್ವಲ್ಲ, ಮಾಡ್ತೀವಿ ಅಂತಂದರೆ. ಸರಿ, ನಮ್ಮ ಕೆಲಸ ಏನಂದರೆ ಶುಕ್ರವಾರ ಪತ್ರಿಕೆ ಪ್ರಿಂಟಿಗೆ ಹೋಗಬೇಕು, ಸೋಮವಾರದಿಂದ ಶುಕ್ರವಾರ ತನಕ, ಶನಿವಾರ ಭಾನುವಾರ ರಜಾ, ಈ ಥರ ವ್ಯವಸ್ಥೆ. ಪ್ರತಿ ಶನಿವಾರ ಪೇಮೆಂಟ್ ನಮ್ಮದು, ನಮ್ಮೆಲ್ಲ ಸ್ನೇಹಿತರುಗಳಿಗೆಲ್ಲ. ಸೊ ನಮ್ಮ ಸಚಿವ ಶ್ರೀಧರು ನಮಗೆ ಗೈಡರು, ಅವ್ರು ಹಿಂಗೆ ಬರೀಬೇಕು ಹಿಂಗೆ ಮಾಡಬೇಕು ಅಂತ. ನಾವು ಬರೀತಿದ್ವಿ, ನಮ್ಮ ಬಾಳಿಗೆ ಹೋಗಿ ಅಲ್ಲೊಂದು 1.5 ವರ್ಷ ನಮ್ಮ ಜೀವನ ಹೇಗೋ ಸಾಕ್ತು. ಅಲ್ಲಿಂದ ಚಿತ್ರತಾರ ಅಂತ ಒಂದು ಫಿಲಮ್ ಮ್ಯಾಗ್ಝಿನ್ ಇತ್ತು, ನರಸಿಂಹನ್ ಅಂತ ಹೇಳ್ಬಿಟ್ಟು, ಗಣೇಶ್ ಕಾಸರಗೋಡು ಅಂತ, ಅವ್ರ ಜೊತೆಗೆ ನಾವು ಒಂದಿಷ್ಟು ದಿವಸ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಈ ತಾರಾ ಅವರ ಯಜಮಾನರು, ನಾನು, ವೇಣು, ಆಮೇಲೆ ಈ ಥರದ ಒಂದು ತಂಡ, ಮನೋಹರ್, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ವಿ ಮನೋಹರ್ ಅವರು ಆವಾಗ ಪತ್ರಕರ್ತ ಆಗಿದ್ದರು, ಕಾರ್ಟೂನಿಸ್ಟ್ ಆಗಿದ್ದರು. ಸೊ ಇದು ವೇಣು ಫೋಟೋಗ್ರಾಫರ್ ಆಗಿದ್ದರು ಅವಾಗ, ಸ್ಟಿಲ್ ಫೋಟೋಗ್ರಾಫರ್. ಸೊ ಕೆಲಸ ಮಾಡಿದ್ವಿ. ಅಲ್ಲಿಂದ ಆ ಪತ್ರಿಕೆನೂ ಮುಚ್ಚೋಯಿತು. 88ರಲ್ಲಿ ಏನು ಮಾಡೋದು ಮುಂದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ ಬಂದಾಗ ಜಯಶೀಲ್ ರಾವ್ ಹತ್ರ ಮತ್ತೆ ಹೋದೆ, ಗುರುಗಳೇ ಏನು ಮುಂದಕ್ಕೆ ಅಂತ. ನೋಡಿ, ಒಂದು ಜನಮಿತ್ರ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಆಗುತ್ತೆ ಮಂಡ್ಯದಲ್ಲಿ, ನೀವು ಮಂಡ್ಯಕ್ಕೆ ಹೋಗ್ತೀಯಾ ಅಂತ. ಯಾವ ಊರಾದರೆ ಏನು ಸರ್, ನಾನು ಹೋಗ್ತೀನಿ ಅಂತ ಅಂದೆ. ನಾನು ಹೊಟ್ಟೆಗೆ ಅನ್ನ ಬೇಕಷ್ಟೇ, ಬದುಕಲಿಕ್ಕೆ ಜೀವನ ಬೇಕು, ಹೋಗ್ತೀನಿ ಸರ್. ಅಲ್ಲಿಂದ ಅವರು ಕೃಷ್ಣಮೂರ್ತಿಗಳು ಅಂತ ಮಂಡ್ಯ ಜಿಲ್ಲೆಯವರೇ, ಅವ್ರು ಹಾಸನದಲ್ಲಿದ್ದಾರೆ, ಇದ್ದರು, ಅದು ಪತ್ರಿಕೆ ಜನಮಿತ್ರ. ಅದನ್ನು ಮಂಡ್ಯಕ್ಕೆ ತರಬೇಕು ಅಂತ ಪ್ಲ್ಯಾನ್ ಇತ್ತು, ಅವ್ರ ಸ್ವಂತ ಜಿಲ್ಲೆ ತರಬೇಕು ಅಂತ ಆಲೋಚನೆ ಇತ್ತು. ಆಯಿತು ಅಂತ ಕಳಿಸ್ಕೊಡಿ ಅಂತ ಹೇಳಿದ್ರು. ನಾವು ಬಂದು ಜನಮಿತ್ರದಲ್ಲಿ ಒಂದು 1.5 ವರ್ಷ ಕೆಲಸ ಮಾಡಿದೆ. ಜನಮಿತ್ರದಲ್ಲಿ ಸವಾಲುಗಳಿತ್ತು, ಸಂಕೋಲೆಗಳಿತ್ತು. ಅವರ ಪತ್ರಿಕೋದ್ಯಮ ದಾಟಿ ಬೇರೆ, ನಮ್ಮ ಪತ್ರಿಕೋ ಬಿಸಿ ರಕ್ತ ಆವಾಗ ನಮಗೆಲ್ಲ. ಆಗಲೇ ಒಂದು 26 ವರ್ಷದ ಯುವಕರು ನಾವು, ನಮಗೆ ತುಂಬ ಬಿಸಿ ರಕ್ತ. ಆವಾಗಿನ್ನು ಜಯರಾಜ್ ಹತ್ರ ಬರೆಯುವ ಅಂದರೆ ಎಂಥ ಭಾಷೆಯಲ್ಲಿ ಬರೆಯೋಕ್ಕೂ ನಿಮ್ಗೆ ಗೊತ್ತಿರುತ್ತೆ. ಆ ಭಾಷೆಯಲ್ಲಿ ಬಂದು ಬರೆದು ಮಂಡ್ಯದಲ್ಲಿ ನಡೆಯಲ್ಲ. ಆ ಕಾಲದಲ್ಲಿ ಇನ್ನೂ ಮಡಿವಂತಿಕೆ ಕಾಲ ಮಂಡ್ಯ, ಈಗಷ್ಟು ಸೊಫಾಸ್ಟಿಕೇಟ್ ಆಗಿರಲ್ಲ ಮತ್ತು ಸಹಿಸ್ಕೊಳ್ತಿರ್ಲಿಲ್ಲ ಆಗ. ಸರಿ, ಆಯಿತು ಅಂತ ಹೇಳ್ಬಿಟ್ಟು ನಾವು ಸುಭಾಷ್ ನಗರದಲ್ಲಿ ಆಫೀಸ್ ಮಾಡಿ, ನನ್ನ ಶ್ರೀಧರ ಅಂತ ನನ್ನ ಫ್ರೆಂಡ್ ಒಬ್ಬ, ಅವನು ಶಿವಮೊಗ್ಗದಿಂದ ಬಂದಿದ್ದ, ನಾನು ಅವನು ಇನ್ನೊಬ್ಬ ಸೇರಿಬಿಟ್ಟು 3-4 ಜನ ಸೇರಿ ಆಫೀಸ್ ಮಾಡಿ ಪತ್ರಿಕೆ ಒಂದು 6 ತಿಂಗಳು ತಂದ್ವಿ. 89ರಲ್ಲಿ ಚುನಾವಣೆ ಬಂತು. ಚುನಾವಣೆ ಆದಮೇಲೆ ಅವರು ನಡೆಸೋದು ಕಷ್ಟ ಕಣಯ್ಯ ಅಂತಂದರು. ಅವರು 89ರಲ್ಲಿ ಚುನಾವಣೆ ಪತ್ರಿಕೆ ಕ್ಲೋಸ್ ಮಾಡಿದ್ರು ಜನಮಿತ್ರನ. ಮಾಡಿದಾದಮೇಲೆ ನಾವು ನೆಕ್ಸ್ಟು ಮೈಸೂರಿಗೆ ಹೋದ್ವಿ. ಮೈಸೂರಲ್ಲಿ ಏನು ಮಾಡಬೇಕು ನೆಕ್ಸ್ಟ್ ಅಂತ ಯಾರೂ ಪರಿಚಯ ಇಲ್ಲ, ಆದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಯಾರೋ ಒಬ್ಬ ಸ್ನೇಹಿತರು ಕರ್ಕೊಂಡು ಹೋದರು ಮೈಸೂರಿಗೆ. ನಾವು ಇಲ್ಲಿಂದ ಒಂದು ಬ್ಯಾಗ್ ತೊಗೊಂಡು ಮತ್ತು ಮೈಸೂರು ಪ್ರಯಾಣ. ಅಲ್ಲಿ ಒಂದು ಆರತಿ ಅಂತ ಒಂದು ಪತ್ರಿಕೆ, ಅಲ್ಲಿ ವಿ ನಾಗರಾಜರು ಅಂತ ಅವರು ಸಂಪಾದಕರು. ಮಾಡ್ತೀರೇನ್ರಿ ಕೆಲಸ ಅಂತಂದ್ರು. ಹ್ಞೂ ಮಾಡ್ತೀವಿ ಸರ್. ನಂತರ ಅನೇಕ ಅಂಶಿ ಪ್ರಸನ್ನ ಕುಮಾರು, ಆಮೇಲೆ ಟಿ ಗುರಾಜು, ಕೂಡ್ಲಿ ಗುರಾಜು, ಈ ಥರದ ಎಲ್ಲ ಅವ್ರ ಟೀಮ್ ಹುಡುಗರುಗಳದೆಲ್ಲ ಒಂದು ಟೀಮ್ ಅಲ್ಲಿ, ಅವ್ರ ಜೊತೆ ಹೋಗಿ ನಾನು ಸೇರಿಕೊಂಡ್ವಿ. ಅಲ್ಲಿ ಮಾಡಿದ್ರೆ 90ನೇ ಇಸ್ವಿಯಲ್ಲಿ ಮೈಸೂರು ಮಿತ್ರದಿಂದ ಆಫರ್ ಬಂತು, ನೀವು ಮೈಸೂರು ಮಿತ್ರಕ್ಕೆ ಬರ್ತೀರಾ, ನಾವು ಒಂದು 2000 ಆವಾಗ 2000 ಸಂಬಳ, 2000 ಸಂಬಳ ಕೊಡ್ತೀವಿ, ನೀವು ಬರ್ತೀರಾ. ಆಯ್ತು, ಇಲ್ಲಿ ನಮಗೆ ಒಂದು 1000-1200 ಕೊಡ್ತಿದ್ರು, ಒಂದು 700 ಸಿಕ್ಕರೆ ಅಷ್ಟೇ ಸಾಕೊಂಡು. ಆಯಿತು, ನಮ್ಗೆ ಕಲಿಯೋಕೈತೆ ಕೆಲಸ. ಆಗ ನಾವು ಆಗ ಪತ್ರಿಕೋದ್ಯಮ ಒಂದು 5-6 ವರ್ಷ ಆಗಿತ್ತು, ಬಟ್ ಯಾರು ಪರ್ಟಿಕ್ಯುಲರ್ ಕಲಿಸ್ತಿರಲಿಲ್ಲ. ಅಲ್ಲಿ ನಮಗೆ ನಮ್ಮ ಗುರುಗಳು ಶಿವಣ್ಣ ಅಂತ ಇದ್ದರು, ಅವರು ನಮಗೆ ಕೆಲಸ ಕಲಿಸಿದ್ರು. ನಾವು ಅಲ್ಲೊಂದು 3 ವರ್ಷ ಇದ್ವಿ ಮೈಸೂರು ಮಿತ್ರದಲ್ಲಿ.
ಅದು ತುಂಬ ಚೆನ್ನಾಗಿ ಅಲ್ಲಿ ನಮಗೆ ಟ್ರೈನ್ ಅಪ್ ಅದು ಒಂದು ಟ್ರೈನಿಂಗ್ ಸೆಂಟ್ರ್ ಇತ್ತು ನಮಗೆ. ಅತ್ಯದ್ಭುತವಾಗಿ ಕಲಿತದ್ದು ನಾವು ಕೆಲಸ ಕಲಿತದ್ದು ನಾವು ಇವತ್ತಿಗೂ ನಾವು ಮೈಸೂರು ಮಿತ್ರಕ್ಕೆ ಚಿರಋಣಿನೇ. ಇವತ್ತಿಗೂ ನನಗೆ ಮೈಸೂರು ಮಿತ್ರ ರವಿನೇ ಅನ್ನೋದು ಮಂಡ್ಯದಲ್ಲಿ ಕೂಡ. ಆಮೇಲೆ 93ರಲ್ಲಿ ಕೋಟಿಯವರು ನನಗೆ ಆಂದೋಲನಕ್ಕೆ ಕರೆದರು, ರಾಜಶೇಖರ್ ಕೋಟಿಯವರು. ಅವರು ನನ್ನ ಬರವಣಿಗೆ ಮೈಸೂರು ಮಿತ್ರದಲ್ಲಿ ಮತ್ತು ಫಾಸ್ಟು ಮತ್ತು ನಾವು ನಮ್ಮ ಟೀಮ್ ತುಂಬ ಚೆನ್ನಾಗಿತ್ತು. ಆ ಇಡೀ ಮೈಸೂರಿನ ಪತ್ರಿಕೋದ್ಯಮನೇ ಭಾಳ ಚೆನ್ನಾಗಿ, ಎಲ್ಲ ಕಲಿಸೋರೆ, ಯಾರಿಗೂ ಅಸೂಯೆ ಕಲಿಬಾರ್ದು. ಕಾಂಪಿಟೇಷನ್ ತುಂಬ ಇತ್ತು, ನಾನು ಹೊಸದನ್ನು ಬರೀಬೇಕು, ತಿಳ್ಕೋಬೇಕು, ಓದಬೇಕು. ಆಮೇಲೆ ಸಾಹಿತಿಗಳು ತುಂಬ ಚೆನ್ನಾಗಿರಲಿ ಮೈಸೂರಲ್ಲೆಲ್ಲ, ಪ್ರಜ್ಞಾವಂತರು ತುಂಬ ಚೆನ್ನಾಗಿದ್ರು ಆ ಕಾಲದಲ್ಲಿ. ಹಾಗೆ ಹಮನಾಯಕರಂಥ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಇತ್ತು, ಅವ್ರ ಸಂಪರ್ಕ ಇರ್ತಿತ್ತು. ಸೊ ಹಾಗಾಗಿ ನಮಗೂ ಬೆಳೆಯುವಂತಹ ಅವಕಾಶಗಳು ತುಂಬ ಇತ್ತು. ಆವಾಗ ನಾನು ಸರಿ ಆಯಿತು ಅಂತ ಆಂದೋಲನ ಕೋಟಿಯವ್ರ ಹತ್ರ ಹೋದ್ವಿ, ಅಲ್ಲಿ ಕೆಲಸ ಶುರು ಮಾಡಿದ್ವಿ ನಾವು. ಆ್ಯಕ್ಚುಲಿ ಆ ವೇಳೆಗೆ ನಂಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಆದಾಗ ನನಗೆ ಈ ಮೈಸೂರು ಮಿತ್ರ ಬಿಟ್ಟು ಆಂದೋಲನ ಬರೋ ಗ್ಯಾಪಲ್ಲಿ ಮದುವೆ ಕೆಲಸ ಇಲ್ಲ ಅಂತ ಅರ್ಥ. ಆವಾಗ ಮೈಸೂರು ಮಿತ್ರ ಬಿಟ್ಟು ಮಧ್ಯದಲ್ಲಿ ಫ್ರೀ ಏನಾಗಿದೆ ಒಂದು ಸಾಧ್ಯ ಅಂತ ಒಂದು ಸಣ್ಣ ಪತ್ರಿಕೆ ಅಗರಂರಂಗ ಎನ್ನುವುದು, ಅಲ್ಲಿ ನಾವು ಬರ್ಕೊಡೋದು ಸಂಜೆ ಹೋದ್ರ ಬರ್ಕೊಡೋದು ದುಡ್ಡು ಬರೋದು. ಅದಕ್ಕೆ ನನ್ನ ಏನೇನು ಹೆಡ್ಡು ಕಂಡ್ರಿ ಅಂತ ಇದ್ದರು, ಆಯಿತು ಅಂತ ಇದೆ. ಬಟ್ ಅದೊಂಥರ ಅದಕ್ಕೇನು ಅಕ್ರೆಡೇಷನ್ ಇರಲಿಲ್ಲ ಅಥವಾ ಅಕ್ರೆಡೇಷನ್ ಕಾರ್ಡ್ ಕೊಟ್ಟಿರಲಿಲ್ಲ ಮತ್ತು ಐಡೆಂಟಿಟಿ ಕಾರ್ಡ್ ಇಲ್ಲ ಏನಿಲ್ಲ, ಸುಮ್ಮನೆ ಬರೀತಿದ್ವಿ ಸಾಧ್ಯ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀವಿ. ಅಲ್ಲಿ ಅವರು ಪಾಪ ಒಂದು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಬಳ ಕೊಡ್ತಾಯಿದ್ರು. ಅಲ್ಲಿಂದ ಕೋಟಿಯವರು ನೀವು ಮದುವೆ ಮುಗಿಸ್ಕೊಂಡ್ರಿ ಆಮೇಲೆ ಮಾಡೋಣ ಅಂತಂದರು. ಆಯಿತು ಅಂತ ಹೇಳ್ಬಿಟ್ಟು ಮದುವೆ 93ನೇ ಇಸ್ವಿಯಲ್ಲಿ ಮದುವೆ ಆದಮೇಲೆ ಮಂಡ್ಯಕ್ಕೆ ಹೋಗಬೇಕು ಅಲ್ಲಿ ಪ್ಲ್ಯಾನ್ ಮಾಡಿದ್ವಿ ನಾವು. ಮಂಡ್ಯದಲ್ಲಿ ಒಂದು ಎಡಿಷನ್ ಮಾಡಬೇಕು, ಮಂಡ್ಯಕ್ಕೆ ನೀವೇ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದರು. ನನ್ನ ಹಾಗೆ ಒಂದು ಶ್ರೀಧರ ಭಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಇಬ್ಬರು ಸ್ನೇಹಿತರನ್ನು ಕಳಿಸಿದರು. ಆಯಿತು ಅಂತ ಹೇಳಿ ಒಪ್ಕೊಂಡ್ವಿ. ಮಂಡ್ಯಕ್ಕೆ ನಾವು ಕೋಟಿಯವರು ನಾನು ಒಂದು 93ರ ಅಕ್ಟೋಬರ್ 25ಕ್ಕೆ ಇಲ್ಲಿ ಬಂದಿದ್ವಿ ಫಸ್ಟ್ ಟೈಮ್. ನಂಗೆ ಡಿಸೆಂಬರ್ 8ಕ್ಕೆ ಮದುವೆ, ಅಕ್ಟೋಬರಲ್ಲಿ ಬಂದ್ವಿ ಇಲ್ಲಿಗೆ. ಅಕ್ಟೋಬರಲ್ಲಿ ಬಂದು ಒಂದು ರೌಂಡೆಲ್ಲ ನೋಡಿ ಭೇಟಿ ಮಾಡಿ ಎಚ್ ಎಲ್ ಕೆಯವ್ರನ್ನ ದೊಡ್ಡ ದೊಡ್ಡ ಗಣ್ಯರನ್ನೆಲ್ಲ ಭೇಟಿ ಮಾಡಿದ್ವಿ, ಚೌಡಯ್ಯನವ್ರನ್ನ ಒಂದು ಬೇಸ್ ಮಾಡಿ ನಾವು ಹಂಗೆ ಮಾಡ್ತಾಯಿದ್ದೇವೆ, ನಮ್ಗೆ ಸಹಕಾರ ಕೊಡಿ ಅಂತೆಲ್ಲ ಕೇಳ್ಕೊಂಡ್ವಿ. ಆಯಿತು ಅಂತಂದರು. ಆವಾಗ ಕೋಟಿಯವ್ರಿಗೆ ನಾನು ಇವತ್ತಿಗೂ ಶರಣ್ ಹೊಡಿಲೇಬೇಕು, ಯಾಕಂದರೆ ಎಚ್ ಎಲ್ ಕೆಯವ್ರನ್ನ ಮಾತಂದರು, ಇದು ಒಕ್ಕಲಿಗರ ನಾಡು, ನೀವು ಒಬ್ಬ ಬ್ರಾಹ್ಮಣ ಹುಡುಗನ ತಂದು ಕೊಟ್ಟರೆ ಕಷ್ಟ ಆಗುತ್ತೆ ಅಂತ. ನಂಗೆ ಜಾತಿ ಗೀತಿ ಏನಿಲ್ಲಪ್ಪ, ಮಾಡಲಿ ಬಿಡಿ ಕೆಲಸ, ತಪ್ಪೇನಿದೆ ಅಂತಂದರು. ಆ ಬೆಂಬಲ ನನಗೆ ತುಂಬ ಶಕ್ತಿ ಕೊಡ್ತು. ಆಮೇಲೆ ಆಯ್ತು, ಹಂಗಾರೆ ನಿಮಗೆ ಧೈರ್ಯ ಇದೆ ನಾನು ವೆಲ್ಕಮ್ ಮಾಡ್ತೀನಿ, ಕಳಿಸ್ಕೊಡಿ, ಮಾಡೋಣ ಎಲ್ಲ ಒಟ್ಟಿಗೆ ಅಂತ. ಪಾಪ ಎಚ್ ಎಲ್ ಕೆಯವರು ನಮ್ಗೆ ತುಂಬ ಸಹಕಾರ ಕೊಟ್ಟರು. ಪ್ರಾರಂಭದ ಹಂತದಲ್ಲಿ ಬರವಣಿಗೆ ಹೆಂಗೆ ಮಾಡಬೇಕು, ಸಮಸ್ಯೆಗಳೇನು, ಹೆಂಗೆ ಬರೀಬೇಕು ಅದನ್ನು ತೊಗೊಂಡು ಹೋಗಿ. ಅವರು ಆವಾಗ ಉಚ್ಚಾಯಿಸಿದಲ್ಲಿದ್ದರು ಲಂಕೇಶ್ ಪತ್ರಿಕೆಯಲ್ಲಿ, ಲಂಕೇಶ್ ಅವ್ರು ತೀರ್ಕೊಂಡ ಮೇಲೂ ಕೂಡ ಅವರು ಭಾಳ ಚೆನ್ನಾಗಿ ಅದನ್ನು ಅವರೇ ಹ್ಯಾಂಡಲ್ ಮಾಡ್ತಾಯಿದ್ರು. ಸೊ ಲಂಕೇಶ್ ಅವ್ರ ಜೊತೆಗಿದ್ದರಿಂದ ಅವರಿಗೆ ತುಂಬ ನಾಲೆಡ್ಜ್ ಇತ್ತು ಮಂಡ್ಯದ ಬಗ್ಗೆ. ಸೊ ಇವರು ಮಾರ್ಗದರ್ಶನ ತೊಗೊಳ್ಳಿದ್ರು. ಬೆಸರಳ್ಳಿ ರಾಮಣ್ಣವ್ರು ಇದ್ದರು ಅವಾಗ ನಮಗೆ, ಅವರಿಬ್ಬರನ್ನ ಹೋಗಿ ಭೇಟಿ ಮಾಡಿ ಒಬ್ಬರನ್ನ ಕೂಡಿಸ್ಕೊಂಡು ಮನೆಗೆ ಹೋಗಿ ಭೇಟಿ ಮಾಡಿದಾಗ ಅವರು ಕೋಆಪ್ರೇಟ್ ಮಾಡಿದ್ರು. ಕೋಟಿಗಳು ಅಷ್ಟೇ ಬೇಸ್. ನಾವು 1994 ಆ ಜನವರಿ 5ಕ್ಕೆ ನಮ್ಮ ಪತ್ರಿಕೆ ಸ್ಟಾರ್ಟ್ ಮಂಡ್ಯದಲ್ಲಿ ಎಡಿಷನ್, ಮಂಡ್ಯ ಎಡಿಷನ್ ಆಂದೋಲನ. ಸೊ ಆಂದೋಲನ ತುಂಬ ಉಚ್ಛಾಯ ಸ್ಥಿತಿ ಮೈಸೂರಲ್ಲಿ. ಮೈಸೂರು ಮಿತ್ರ ಆಂದೋಲನ ಅಂದರೆ ಮೈಸೂರಿನ ಅವಿಭಾಜ್ಯ ಅಂಗಗಳು. ಮೈಸೂರು ಮಲ್ಲಿಗೆ ಮೈಸೂರು ಭಾಗ ಹೇಗೋ ಹಾಗೆ ಅವೆರಡು ಪತ್ರಿಕೆ, ಸ್ಟಾರ್ ಆಫ್ ಮೈಸೂರು, ಈ ಮೂರು ಪತ್ರಿಕೆಗಳು ಅವರದೇ ಆದ ಒಂದು ಛಾಪಿತ್ತು ಮತ್ತು ಬರವಣಿಗೆ ಇತ್ತು, ನೋಡುವ ದೃಷ್ಟಿಕೋನಗಳಿತ್ತು. ಹಾಗಾಗಿ ಅದು ಮಂಡ್ಯದಲ್ಲೂ ಎಫೆಕ್ಟ್ ಆಗ್ತಾ ಹೋಯಿತು. ಆವಾಗ ಈ ಪೌರವಾಣಿ ಅನ್ನೋ ಪತ್ರಿಕೆ ತುಂಬ ಉಚ್ಛಾಯ ಸ್ಥಿತಿಯಲ್ಲಿತ್ತು. ಅದು ಒಂದೇ ಪತ್ರಿಕೆ ಇದ್ದಿದ್ದು, ಇನ್ನು ಇದ್ದರು ಬೇರೆ ಬೇರೆ ಪತ್ರಿಕೆಗಳ ಸಣ್ಣ ಪತ್ರಿಕೆಯವರು ಅವರವ್ರ ವ್ಯಾಪ್ತಿಯಲ್ಲಿ ಮಾಡಿದ್ರು. ಬಟ್ ಪೌರವಾಣಿ ಅನ್ನೋದು ಗುಂಡಣ್ಣ ಅವ್ರ ಕಾಲದಿಂದನೂ ತುಂಬ ಚೆನ್ನಾಗಿತ್ತು. ಅದನ್ನು ನಮ್ಮ ಪ್ರಸನ್ನ ಅವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಆಂದೋಲನ ಬಂದಮೇಲೆ ಅವ್ರಿಗೆ ಏಟಾಯಿತು. ನಮ್ಮದು ಒಂದು 10,000 ಪತ್ರಿಕೆ ಇತ್ತು, ನಮ್ಮದು 50 ಪೈಸೆ ಪತ್ರಿಕೆ ಆಗ 10,000. ಅದು 10,000 ಪತ್ರಿಕೆ ಅಂದರೆ ನಾವು ಮೂಲೆ ಮೂಲೆಗಳಿಗೂ ತೊಗೊಂಡೋಗಿ ತಲುಪಿಸಿದ್ವಿ. 2.5 ವರ್ಷದಲ್ಲಿ ನಾವು ಆಂದೋಲನ ಕೆಲಸ ಮಾಡಿದ್ದು. ನಾವು ಇವರಲ್ಲಿ ಅತ್ಯಂತ ಪರಿಣಾಮಕಾರಿ ಇತ್ತು. ನನ್ನ ಜೊತೆಗೆ ಮೃತ್ಯುಂಜಯ ಇದ್ದರು, ಪ್ರಭುಶಂಕರ ಅಂತ ಇದ್ದರು. ಅವರು ಮೃತ್ಯುಂಜಯ ಸಾಫ್ಟ್ ಬರವಣಿಗೆ, ನಮ್ಮದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಬರವಣಿಗೆ, ಅವ್ರದೆಲ್ಲ ಸಾಹಿತ್ಯದ ಬರವಣಿಗೆ. ನಾವು ಹಂಚ್ಕೊಂಬಿಡ್ತೀವಿ, ರಾಜಕೀಯ ನೀವು ಹೋಗಬೇಕು, ಕೊಲೆ ಆದರೆ ನೀವು ಬರೀಬೇಕು, ಈ ಥರದ್ದೆಲ್ಲ ಕ್ರೈಮ್ ಆದರೆ ಚೆನ್ನಾಗಿ ಬರೀದ್ರೆ ಹಂಗೆ ಹಿಂಗೆ ಇಲ್ಲ, ಅದನ್ನು ನೋಡೋ ದೃಷ್ಟಿಕೋನಗಳೆಲ್ಲ ಹೆಂಗಿತ್ತು ಅಂತಂದ್ರೆ. ಆದರೆ ಅವ್ರು ಸಾಹಿತ್ಯ ಗೀತೆ ಅಂದರೆ ಅವ್ರು ಹೋಗ್ತಿದ್ರು, ನಾವು ಹೋಗ್ತಿದ್ವಿ, ವರದಿ ಮಾಡ್ತಿರಲಿಲ್ಲ. ಯಾಕಂದ್ರೆ ನಾವು ತಿಳ್ಕೊಂಡ್ಬರೋದು, ನಮಗೂ 4 ಜನ ಸಂಪರ್ಕ ಬೇಕಲ್ಲ. ಸೊ ಹಿಂಗಾಗಿ ಆಂದೋಲನ ತುಂಬ ಚೆನ್ನಾಗಿ ಯಶಸ್ವಿ ಆಯಿತು. ಆಮೇಲೆ ಏನು ನಮ್ಮವರ ಮಧ್ಯೆ ಸ್ವಲ್ಪ ಮಾತುಕತೆ ಅನ್ನೋದು ಆಂದೋಲನ ಅಲ್ಲಿ ಡ್ರಾಪ್ ಮಾಡಿದ್ವಿ. ಮತ್ತೆ ಮುಂದೆ ಏನು ಮಾಡಬೇಕು, ಮತ್ತೆ ಮಂಡ್ಯ ಬಿಟ್ಟು ಹೋಗಿ ನಂಗೆ ಇಷ್ಟ ಆಗಲಿಲ್ಲ. ನಾನು ಇಲ್ಲೇ ನೆಲೆ ಊರು ಹೋಗಿ, ಆಗ ನಮ್ಮ ಮಗು ಹುಟ್ಟಿತ್ತು, ನನ್ನ ಮಗಳಿದ್ಲು. ಸೊ ಇಲ್ಲೇ ಇರೋಣ, ಏನು ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾಯಿದ್ವಿ. ಮಹಾನಂದಿ ಅಂತ ಒಂದು ಪತ್ರಿಕೆ ಈ ರಂಗನಾಥಿಗೆದಲ್ಲ, ಅಲ್ಲಿದ್ದರು ಅವರು. ಅಲ್ಲಿ ನೀವು ಮಾಡ್ತೀಯಾ ಮಂಡ್ಯದಲ್ಲಿ ಅಂತಂದರು, ಮಾಡ್ತೀನಿ ಅಂತಂದೆ. ಸುಮ್ಮನೆ ಒಂದು 6 ತಿಂಗಳು ನಾನು ವಸಂತ ಫಸ್ಟು ನಾನು ಮಾಡಿದೆ, ಆಮೇಲೆ ವಸಂತ ಬಂದು ಸೇರಿಕೊಂಡದ. ಒಂದು 6 ತಿಂಗಳು ಸುಮ್ಮನೆ ಮಾಡಿದೆ. ಅಷ್ಟರೊಳಗೆ ಮೈಸೂರು ಮಿತ್ರದವರು ನನಗೆ ಅಪ್ರೋಚ್ ಮಾಡಿದ್ರು, ಏನು ರೀ ಮಂಡ್ಯದಲ್ಲಿ ನಾವು ಮಾಡ್ಬೋದಾ ಅಂತಂದರು. ಹಾಂ ಮಾಡೋಣ, ಏನು ಮಾಡೋದು ಅಂತ ಅಂದಾಗ ನಾವು ಅದಕ್ಕೊಂದು ಮಂಡ್ಯ ಮಿತ್ರ ಅಂತ ಇಟ್ಟು ಅದಕ್ಕೊಂದು ಸಪ್ರೇಟ್ ಪೇಜ್ ಮಾಡಿ 2 ಪೇಜ್ ಮಾಡಿಸಿದ್ವಿ. ಈಗ ಹೊಸ ಹೊಸ ಆಲೋಚನೆ ಕೊಟ್ಟಿವಿ ನಾವು, ಅದು ಪ್ರಾದೇಶಿಕ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು ಕೊಡಗು, ಮಂಡ್ಯ ಮತ್ತು ಚಾಮರಾಜನಗರ, ಮೈಸೂರು 4 ಸೇರಿ
ಒಂದು ಒಂದೇ ಪೇಜಲ್ಲಿ ಎಂಟು ಪೇಜ್ ಮಾಡೋದು ಅಂತ ಒಂದು ಆಲೋಚನೆ ಬಂತು. ಆವಾಗ ಅವರು ಅದಕ್ಕೆ ಒಪ್ಕೊಟ್ರು. ಸರ್, ಒಂದು ಕುತೂಹಲ ಇದೆ. ತಾವು ಒಂದು ಕಾಲಕ್ಕೆ ಬೆಂಗಳೂರಿನಲ್ಲಿ ಡಾನ್ ಆಗಿದ್ದಂತಹ ಜಯರಾಜ್ರವರ ಸಾರಥ್ಯದಲ್ಲಿ ಪ್ರಾರಂಭ ಆಗಿದ್ದಂತಹ ಗರೀಬಿ ಹಠಾವು ಅನ್ನುವಂಥ ಪತ್ರಿಕೆಯಲ್ಲಿ ತಾವು ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ಯಾವ ಥರದ ಲೇಖನಗಳನ್ನ ಬರೀತಿದ್ರಿ? ಅದರ ಅನುಭವಗಳೇನು? ಅಲ್ಲಿ ಲೇಖನ ಅಂತಂದರೆ ಹೇಗೆ ಅಂದರೆ, ಅದು ಭ್ರಷ್ಟ ಅಧಿಕಾರಿಗಳನ್ನ ಪತ್ತೆ ಮಾಡೋದು, ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಬರೆಯೋದು ಅವ್ರ ಮೂಲ ಉದ್ದೇಶ. ಬ್ಲ್ಯಾಕ್ಮೇಲ್ ಮಾಡ್ತಾರಂತಲ್ಲ, ಪಾಪ ಅವ್ರಿಗೆ ನನಗೊಂದು ಅಂದರೆ ಧೈರ್ಯದ ಅಂತಃಕರಣ ಪ್ರೀತಿ ಎಷ್ಟಿತ್ತು ಅಂದರೆ, ನಮ್ಮನ್ನು ಯಾವತ್ತೂ ಅವರು ಏಕವಚನದಿಂದ ಮಾತಾಡ್ತಿದ್ದೇ ಇಲ್ಲ. ಬನ್ನಿ ರವಿ ಅವರೇ ಅಥವಾ ನಾ ಸಣ್ಣ ಹುಡುಗನಾದರೂ ಕೂಡ ತುಂಬ ವಿಶ್ವಾಸ ಇಲ್ಲ ಅವತ್ತು, ಇವತ್ತು ನೆನ್ಕೋಬೇಕು ಏನೋ ನೋಡಿ ಹಾಗೆ ಹೀಗೆ ಅಂತ. ಹಂಗೆ ಅದು ಅವತ್ತು ಅವು ಮನೋಮಸ್ಥಿತಿಗಳು ನಮಗೆ ಅನ್ನಲೇ ಇಲ್ಲ. ಆಯ್ತು, ಅವ್ರದ್ದು ಒಂದು ಸರಿ ಕನಿಷ್ಕ ಅಟ್ಯಾಕ್ ಆಯಿತು ಅವರ ಶಿಷ್ಯಪ್ಪ ಅವ್ರ ಮೇಲೆ, ಸ್ಯಾಮ್ಸಂಗ್ ಅಂತ ಅವ್ರ ಮೇಲೆ. ಸೊ ಆವಾಗಲೂ ಕೂಡ ಅದನ್ನು ಬರೆಯುವಾಗಲೂ ಕೂಡ ಏನು ನಿಷ್ಪಕ್ಷಪಾತವಾಗಿ ಅದನ್ನು ಬರೀರಿ ನೀವು, ನಾವು ಪತ್ರಿಕೆಗೂ ಸಂಬಂಧ ಇಲ್ಲ ಅಂತ. ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ನಾವು ತುಂಬ, ಆ ಸರ್ಕಾರ ಇತ್ತು ಅವಾಗ, ಅದ್ರ ಬಗ್ಗೆ ತುಂಬ ಬರೀತಿದ್ವಿ. ಸರ್ಕಾರದ ವಿರುದ್ಧ ನಮ್ಮದು ಯಾವಾಗಲೂ ದಾಳಿ, ಭ್ರಷ್ಟಾಧಿಕಾರಿಗಳು ಸರ್ಕಾರದ ವಿರುದ್ಧ, ಆವಾಗಲೂ ನಮ್ಮ ಕಣ್ಣು ಅವ್ರು ನಮ್ಮ ಮೇಲೆ ಇರ್ತಿತ್ತು. ಆಮೇಲೆ ಅವ್ರಿಗೆ ಬೇಡವಾದರೆ ಯಾರು ಇದ್ದರೆ ಡಾನ್ಗಳು ಅದು ಬರೆಯೋರೇ ಬೇರೆ ಇರ್ತಿದ್ರು. ಅವು ಈ ಒಂದು ಈ ಶ್ರೀಧರ್ ಇದ್ದಾರಲ್ಲ, ಅಗ್ನಿ ಶ್ರೀಧರ್, ಅವರೆಲ್ಲ ಬರೀತಿದ್ರು ಅವಾಗ. ಅವರೆಲ್ಲ ನಂಗೆ ತುಂಬ ಹತ್ತಿದ್ರು ಆ ಕಾಲದಲ್ಲಿ. ಸೊ ಅಂಥವ್ರು ತುಂಬ ಜನ ಇದ್ದರು, ಭಜನ್ನು, ಅಗ್ನಿ ಶ್ರೀಧರ್ ಎಲ್ಲ. ನಮ್ಗೇನು ಏನಿಸ್ತಾನೆ ಇರಲಿಲ್ಲ, ಬಟ್ ಅವ್ರು ಆ ಥರ ನಡ್ಕೊಳ್ತಾನೂ ಇರಲಿಲ್ಲ, ತುಂಬ ಸರಳ ಜೀವಿಗಳು. ಆಮೇಲೆ ತುಂಬ ಅಂತಃಕರಣವೂ ಇತ್ತು ಜನರಲ್ಲಿ. ಅವರೆಲ್ಲ ಯಾರಿಗೂ ಸಾಮಾನ್ಯ ಜನಕ್ಕೆ ಏನೋ ಹಂಗೆಲ್ಲ ಏನು ಮಾಡಲೇ ಇಲ್ಲ, ಅವರು ತುಂಬ ಜನಕ್ಕೆ ಸಹಾಯ ಮಾಡಿದರು. ಸರ್, ತಾವು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಂದು 30 ವರ್ಷ ಆಯಿತು. ಇಷ್ಟು ವರ್ಷಗಳ ಅವಧಿಯಲ್ಲಿ ಈ ವೃತ್ತಿ ನಿಮಗೆ ತೃಪ್ತಿ ಕೊಟ್ಟಿದೆಯಾ? 100% ನಾನು ಬದುಕಿದ್ದೇ ಪತ್ರಿಕೋದ್ಯಮ, ಪತ್ರಿಕೋದ್ಯಮ ಉಸಿರು, ಕನ್ನಡ ಭಾಷೆ ಮತ್ತು ಕನ್ನಡ ಪತ್ರಿಕೋದ್ಯಮ ಇದೇ ನಮ್ಮ ಜೀವನ. ಮತ್ತು ನಾನು ಬೇರೆ ಏನು ಕೆಲಸ ಬರೋದೂ ಇಲ್ಲ, ನನಗೆ ಮಾಡೋಕ್ಕೂ ಹೋಗಲಿಲ್ಲ. ನಾನು ಪ್ರಯತ್ನ ಮಾಡಲ್ಲ, ನಂಗೆ ಸರ್ಕಾರಿ ಕೆಲಸ ಅಂತ ನಂಗೆ ಇಷ್ಟನೇ ಆಗಲ್ಲ, ಯಾಕಂದರೆ ನಾವು ಪ್ರತಿ ಹಂತದಲ್ಲೂ ಸಿಡಿದೇಳೋ ಜನ. ಸೊ ಹಾಗಾಗಿರುವಾಗ ನಾವು ಸರ್ಕಾರಿ ಕೆಲಸ ಮಾಡಿ ಬರೀ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ನಂಗೆ ಇಷ್ಟ ಆಗಲ್ಲ. ಬರೀಬೇಕು ಏನಾದರೂ, ಅವನೇನಂದ್ರೆ ಈಗ ಬರೀಬೇಕು. ಈ ಥರದ ಮನಸ್ಥಿತಿ ಇರುವಾಗ ಸರ್ಕಾರಿ ಕೆಲಸ ಹುಡುಕೋ ಪ್ರಯತ್ನ ಮಾಡಲ್ಲ, ಸಿಗುತ್ತೇನೋ ಇಲ್ಲೋ ಗೊತ್ತಾಗಲಿಲ್ಲ. ಅದು ಆ ಕಾಲಕ್ಕೆ ನಾನು ಅದನ್ನ ಹುಡುಕಲೂ ಇಲ್ಲ, ಪತ್ರಿಕೆಯಲ್ಲೇ ನಮ್ಮ ಜೀವನ ಸಂಸ್ಥಾ ಬಂದ್ವಿ. ಸೊ ಅದರಿಂದ ನಮಗೆ ಈ ಮಂಡ್ಯದಲ್ಲಿ ನೆಲೆ ಊರಲಿಕ್ಕೆ ಅಂತ ಅವಕಾಶ ಆಯಿತು. ಸರ್, ತಾವೊಬ್ಬರು ಹಿರಿಯ ಪತ್ರಕರ್ತರಾಗಿ ಹಿಂದೆ ಇದ್ದಂಥ ಪತ್ರಿಕೋದ್ಯಮಕ್ಕೂ ಇಂದಿನ ಸಮಕಾಲೀನ ಪತ್ರಿಕೋದ್ಯಮ ನಡುವೆ ಏನು ವ್ಯತ್ಯಾಸಗಳನ್ನು ತಾವು ಗುರುತಿಸ್ತೀರಿ? 1990ರ ದಶಕದಿಂದ 80ರಿಂದ ಪತ್ರಿಕೋದ್ಯಮ ಬದಲಾಗಿತ್ತು. ಒಂದು 90ಕ್ಕೆ ತುಂಬ ಶುರುವಾಯಿತು ಬದಲಾವಣೆಯ ಗಾಳಿ, ಅಲ್ಲಿಂದ ಶುರುವಾದವು. ಅನೇಕ ಪತ್ರಿಕೆಗಳು ಬಂದವು, ಅನೇಕ ಇದು ಬಂತು, ಟ್ಯಾಬ್ಲಾಯ್ಡ್ಗಳು ಬಂದವು, ರವಿ ಬೆಳಗೆರೆ ಬಂದು. ಆಮೇಲೆ ಬರವಣಿಗೆಯ ಸ್ಟೈಲ್ ಚೇಂಜ್ ಆಯಿತು. ಹಿಂದಿನ ಬರವಣಿಗೆಗೂ ಈ ಬರವಣಿಗೆ ಭಾಳ ವ್ಯತ್ಯಾಸ. ಬರವಣಿಗೆಯ ಸ್ಟೈಲ್ ಇತ್ತಲ್ಲ, ಈಗ ಹಿಂದೆ ಶ್ರೀ ಗುಂಡೂರಾವ್ ಅವರು ಅಂತ ಹಾಕ್ತಾಯಿದ್ರು ಆ ಕಾಲದಲ್ಲಿ ಮುಖ್ಯಮಂತ್ರಿಗಳು. ಈಗ ಶ್ರೀನೂ ಉಪಯೋಗಿಸಲಿಲ್ಲ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಂತಲೂ ಕೂಡ ಹೇಳಲ್ಲ, ಬರೀ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಹೇಳೋದು. ಅವರು ಅನ್ನೋ ಪದನೂ ಉಪಯೋಗಿಸಲ್ಲ, ಅಂದರೆ ಅವ್ರಿಗೆ ಗೌರವ ಕೊಡಬೇಕು, ಆ ಸ್ಥಾನ ಕೊಡಬೇಕು ಅಂತಿತ್ತು ಹಿಂದೆಲ್ಲ. ಆ ಬರವಣಿಗೆನೇ ಬೇರೆ ಥರ ಇತ್ತು, ಮಾತನಾಡುವ ಭಾಷೆಗೆ ಬೇರೆ, ಬರೆಯೋ ಭಾಷೆ ಬೇರೆ, ಪತ್ರಿಕೋದ್ಯಮ ಭಾಷೆ ಹೇಗಿರಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದರು ನಮಗೆ. ಹಿಂಗೆ ಹಿಂಗೆ ಬರೀಬೇಕು, ಶ್ರೀ ಅನ್ನೋ ಪದ ಉಪಯೋಗಿಸ್ಬೇಕು, ಅವರು ಅನ್ನೋ ಪದ ಉಪಯೋಗಿಸ್ಬೇಕು, ಅದು ಬಿಡಬಾರ್ದು ಅಂತ. ಬಟ್ ಈಗ ಭಾಷೆ ಬದಲಾವಣೆ ಆಗಿದೆ, ಚಿಂತನೆಗಳು ಬದಲಾಗಿದೆ, ಆಲೋಚನೆಗಳು ಬದಲಾಗಿದೆ, ಸಮಾಜವೂ ಬದಲಾಗಿದೆ, ಸಮಾಜಕ್ಕೆ ತಕ್ಕ ಹಾಗೆ ಬದಲಾಗಿದೆ, ಎಲ್ಲವೂ ಬದಲಾವಣೆ ಸಹಜ ನೇಮ. ಹಾಗೆ ಪತ್ರಿಕೋದ್ಯಮವೂ ಕೂಡ ಬದಲಾಗಿದೆ, ಬದಲಾವಣೆ ಆಗಲೇಬೇಕು. ನಾವು ತುಂಬ ಫಾಸ್ಟಾಗಿ, ಹಿಂದೆ ಫಾಸ್ಟ್ ಇರಲಿಲ್ಲ ಪತ್ರಿಕೋದ್ಯಮ, ನಮಗೆಲ್ಲವೂ ಗೊತ್ತಾಗೋದು ಆಮೇಲೆ ತಿಳ್ಕೊಬೋದು. ಗಂಗಾರಾಮ್ ಕಟ್ಟಡ ಅಂತ ಒಂದು ಬಿತ್ತು ಬೆಂಗಳೂರಿನಲ್ಲಿ 1993ರಲ್ಲಿ ಬಿತ್ತು. ಆವಾಗ ಒಂದು 4 ಜನ ಸತ್ತೋಗ್ಬಿಟ್ರು. ಸರಿ, ಅದು ನಮ್ಗೆ ಗೊತ್ತಾಗಿದ್ದು 1:30 ಬಿಟ್ಟದು, ಗೊತ್ತಾಗಿದ್ದು 5:00. ಬೆಂಗಳೂರಲ್ಲೇ ಇದ್ದಾರೆಲ್ಲ, ಏನೂ ಇಲ್ಲ. ನೀವು ನ್ಯೂಸ್ ಬರಬೇಕು, ಪ್ರದೇಶ ಸಮಾಚಾರ ಅಂತಂದರೆ ನೀವು ಕಾಯ್ತಾ ಕೂತ್ಕೋಬೇಕು. ಹಿಂದೆ 40 ಪ್ರದೇಶ ಸಮಾಚಾರ ಕಾಯಬೇಕು, ಬಾಯಿಂದ ಬಾಯಿಗೆ ಬಂದು ನಮ್ಮ ಕಿವಿ ತಾಡಬೇಕು ಪತ್ರಕರ್ತರಿಗೆ. ಹಿಂದೆ ಫೋನು, ಲ್ಯಾಂಡ್ಲೈನಿಗೆ ಬರಬೇಕು, ಯಾರಾದರೂ ಹೇಳಬೇಕು. ಅಲ್ಲಿರೋ ಪೊಲೀಸ್ ಸ್ಟೇಷನ್ ನಮಗೆ ಯಾರು ಬೇಕಾದ್ರೂ ಇದ್ದರೆ ಅವ ನಮಗೆ ಫೋನ್ ಮಾಡಿಬಿಟ್ಟು ಕ್ರೈಮ್ ರಿಪೋರ್ಟರ್ ಹೇಳ್ತಿದ್ದ, ಕ್ರೈಮ್ ರಿಪೋರ್ಟರ್ ಆಫೀಸಲ್ಲಿರೋರಿಗೆ ಹೇಳ್ತಿದ್ರು. ಆಮೇಲೆ ಡೀಟೇಲ್ ಗೊತ್ತಾ, ಅವ್ನು ಸುದ್ದಿ ಬರೆದಾಗಲೇ ಗೊತ್ತಾಗಬೇಕು ಆಫೀಸಲ್ಲಿ. ಸೊ ಹೀಗಾಗಿ ಆ ಈಗಿನ ಸಂವಹನ ಮಾಧ್ಯಮ ಅನ್ನೋದು ತುಂಬ ಫಾಸ್ಟಾಗಿ ವಾರದಿ ಆಗಿಬಿಟ್ಟಿದೆ. ಸಮುದ್ರ ಯಾರು ಹೆಂಗೆ ಬೇಕಾದ್ರೂ ಬದುಕ್ಬೋದು, ಹೆಂಗೆ ಬೇಕಾದ್ರೂ ಸುದ್ದಿ ಹೆಕ್ಕಿ ತೆಗೆಯುವಂಥ ಸಾಮರ್ಥ್ಯ ಇದೆ. ಹಿಂದೆ ಹೆಕ್ಕಿ ತೆಗೆಯೋದು ಬಹಳ ಕಷ್ಟ ಆಯಿತು, ಸುದ್ದಿಗಳನ್ನು ಹೇಳ್ತಿರಲಿಲ್ಲ. ಈಗ 5 ನಿಮಿಷಕ್ಕೆ ಇವನು ಹೇಳಿಲ್ಲ, ಪಕ್ಕದವನು ಹೇಳ್ತಾನೆ. ಹಿಂದೆ ಯಾರು ಹೇಳ್ತಿರಲಿಲ್ಲ, ಅವ್ರು ಸಾಯ್ಬಿಡ್ದು ವಿಚಾರ ಬೇಡ ಅವ್ರು ಯಾಕೆ ಅಂತಿದ್ರು. ಈಗ ಹಾಗಲ್ಲ, ಈಗಿನ ಪತ್ರಿಕೋದ್ಯಮ ದಾಳಿ ಎರಡೂ ನೋಡಿರೋದ್ರಿಂದ ನಮಗೊಂಥರ ಖುಷಿ ಅನ್ಸುತ್ತೆ. ಈ ಥರದ ಕೆಲಸ ಮಾಡೋಕ್ಕೆ ಅವಕಾಶಗಳು, ನಾವು ಬದಲಾಗಬೇಕು. ಇಲ್ಲದ್ರೆ ನಾವು ವೇಸ್ಟ್ ಆಗ್ಬಿಡ್ತೀವಿ, ಅಪ್ಡೇಟ್ ಆಗಲಿ ಹೋದ್ರೆ ನಾವು ವೇಸ್ಟ್ ಆಗ್ತೀವಿ. ನಮ್ಮ ಹುಡುಗರುಗಳು ಈಗಿರೋ ಯಂಗ್ಸ್ಟರ್ಸ್ಗಳು ನಮ್ಮನ್ನೆಲ್ಲ ಕೆಳಗೆ ಹಾಕ್ಬಿಡ್ತಾರೆ. ಸೊ ನಾವು ಅಪ್ಡೇಟ್ ಆಗಲೇಬೇಕು, ಅದು ಸಹಜ ಆಗಲೇಬೇಕು. ಈಗ ನಮಗೆ 1 ವಯಸ್ಸಾಗುತ್ತೆ, ಯೌವನಕ್ಕೆ ಬರ್ತೀವಿ, ಮದುವೆ ಆಗ್ತೀವಿ, ಮಕ್ಕಳಾಗ್ತಾರೆ, ಅವ್ರ ಮಕ್ಕಳು, ಹೀಗೆ ಕಾಲ ನಿಯಮ ಬದಲಾದಾಗೆ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡು ನಾವು ಬದಲಾದ್ರೆ ಮಾತ್ರ ಸಾಧ್ಯ. ಸರ್, ಒಬ್ಬ ನೈಜ ಪತ್ರಕರ್ತನಿಗೆ
ಒಬ್ಬ ನೈಜ ಪತ್ರಕರ್ತ ಅಂತ ಏನಂತ ಕರಿತೀವಿ, ಆ ನೈಜ ಪತ್ರಕರ್ತನ ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿ ಏನು? ಸಾಮಾಜಿಕ ಕಳಕಳಿಯಿಂದ ಪತ್ರಕರ್ತರಿಗೆ ಎಷ್ಟೋ ಅವಕಾಶಗಳು ಇನ್ಯಾವ ಕ್ಷೇತ್ರದಲ್ಲಿರೋವರೆಗೂ ಇಲ್ಲ. ನಾನು ಇವಾಗ ಮೊದಲೇ ಹೇಳಿದೆ, ಸಾಮಾಜಿಕ ಕಳಕಳಿದು ತುಂಬ ಪತ್ರಕರ್ತನ ಜವಾಬ್ದಾರಿ ಇದೆ. ಅವನು ಒಬ್ಬ ಜಿಲ್ಲಾಧಿಕಾರಿಗಳಿಂದ ಒಬ್ಬ ಎಸ್ ಪಿನ ಸರಳವಾಗಿ ಹೋಗಿ ನೇರವಾಗಿ ಮಾತಾಡಿಸೋ ಅವಕಾಶಗಳಿರೋದು ಅವರಿಗೆ. ಒಬ್ಬ ಯಾರೇ ಒಬ್ಬ ಲಾಯರ್ ಆಗಲಿ, ಒಬ್ಬ ವೈದ್ಯ ಆಗಲಿ, ಅಥವಾ ಇನ್ಯಾವುದೇ ಕ್ಷೇತ್ರದ ಒಬ್ಬರಾದರೆ ಅವರಷ್ಟು ಸೀಮಿತವಾಗಿ ಮಾತಾಡ್ಬೋದು. ಆದರೆ ನಾವು ಹಾಗಲ್ಲ. ಈಗ ನಾವು ಈಗ ಒಂದು ಇಸ್ರೋಗೆ ಹೋದ್ವಿ ಅಂತಂದರೆ ವಿಜ್ಞಾನ ವಿಷಯ ಇಲ್ಲ, ನಾವು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಒಬ್ಬ ಲಾಯರ್ ಅಲ್ಲಿಗೆ ಯಾಕೆ ಹೋಗ್ತಾರೆ ಇಸ್ರೋಗೆ? ಒಬ್ಬ ಶಿಕ್ಷಕ ಯಾಕೆ ಅಲ್ಲಿಗೆ ಹೋಗ್ತಾರೆ? ಅವ್ರ ಮಕ್ಕಳು ಕರ್ಕೊಂಡು ಹೋಗಿ ಇಸ್ರೋ ಹೇಳಿಸ್ಬೋದು ಅಷ್ಟೇ. ಆದರೆ ಪತ್ರಕರ್ತ ಇಸ್ರೋ ಬೆಳವಣಿಗೆ ಹೇಗೆ, ಇಸ್ರೋ ಹೆಂಗೆ ಮಾಡುತ್ತೆ, ಮುಂದೆ ಹೆಂಗೆ ಕೆಲಸ ಮಾಡುತ್ತೆ, ಹೊಸದೇನು ಆವಿಷ್ಕಾರ ಮಾಡಿದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ತಿಳಿದು ಮತ್ತು ಜನರು ತಿಳಿಸುವಂಥ ಹೊಣೆಗಾರಿಕೆ ಇದೆ ಅವನಿಗೆ, ಜವಾಬ್ದಾರಿ ಇದೆ. ಅದಕ್ಕೆ ಪತ್ರಕರ್ತನಿಗೆ ಕ್ಷೇತ್ರ ಸೀಮಿತ ಇಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಸಮಗ್ರವಾಗಿ ತಿಳ್ಕೊಂಡಿರಬೇಕು, ಓದಿರಬೇಕು. ಈ ಕಾಲದಲ್ಲಿ ಪತ್ರಕರ್ತರು ಓದು ತುಂಬ ಕಡಿಮೆ. ನನಗೆ ಒಂದು ಸಣ್ಣ ಘಟನೆ ಜ್ಞಾಪಕ ಬರುತ್ತೆ. 92 ಇಸ್ವಿಯಲ್ಲಿ ನನಗೆ ಶಿವರಾಮ್ ಕಾರಂತರದ ಕಾರ್ಯಕ್ರಮ ಕಳಿಸಿದರು ನನ್ನ ಗುರುಗಳು ಶಿವಣ್ಣ. ಹೋಗಿ ಜೆ ಎಸ್ ಎಸ್ ಅಲ್ಲಿ ಕಾರ್ಯಕ್ರಮ ಮೈಸೂರಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಬನ್ನಿ ಅಂತ. 2:30 ಕಾರ್ಯಕ್ರಮ, 2:30 ಕಾರ್ಯಕ್ರಮ. ಅದು ನೋಡಿ, 2:30 ಯಾಕೆ ಅಂತ ನಾನು ಕೇಳಿದ್ರು ಫಸ್ಟ್ ಪ್ರಶ್ನೆನೇ ಅದು ನಂದು. 2:30 ಏನು ಕಾರ್ಯಕ್ರಮ, 2:30 ಯಾಕೆ ಇರಲಿಲ್ಲ, 3:00 ಯಾಕೆ ಇರಲಿಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ಶಿವರಾಮ್ ಕಾರಂತರು 2:00-2:30 ವಿಶ್ರಾಂತಿ ತಗೊಳ್ತಾರೆ. 2:30-4:30 ನನ್ನ ಇದಕ್ಕೆ ಜೆ ಎಸ್ ಎಸ್ ಇದಕ್ಕೆ ಸಭಾಂಗಣಕ್ಕೆ ಬರೋಕ್ಕೆ ಟೈಮ್ ಬೇಕು, ಹಾಗಾಗಿ 2:30 ಇಟ್ಟಿದ್ದೀವಿ ಅಂದರು. ಶಾರ್ಪಾಗಿ 2:30 ಸ್ಟಾರ್ಟ್ ಮಾಡಿದ್ರು. ನಮಗೆಲ್ಲ 2:30 ಆಫೀಸಿಂದ ಕಳಿಸಿದ್ರು, ನೀವು ಹೋಗಿ ಬೇಗ ಶಿವರಾಮ್ ಕಾರ್ಯಂತರ ಕಾರ್ಯಕ್ರಮ, ಇದು ತುಂಬ ಕಷ್ಟ, ಅದು ತುಂಬ ಕರೆಕ್ಟಾಗಿರ್ತಾರೆ ಅವರು ಅಂತೆಲ್ಲ ಹೇಳಿ ಕಳಿಸಿದ್ರು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಫಸ್ಟ್ ಟೈಮ್ ಭಾಷಣ ಬರೀತಾ ಇರೋದು, ಎಲ್ಲ ಫಸ್ಟ್ ಟೈಮ್. ಶಿವರಾಮ್ ಕಾರ್ಯಂತರ ಓದಿದ್ವಿ ಅಷ್ಟೇ, ನೋಡಿರಲಿಲ್ಲ. ಹೋದಿ ಅವರು ನಿರರ್ಗಳವಾಗಿ ಎಷ್ಟು ವಿಷಯಗಳು ಮಾತಾಡಬೇಕು, ಎಲ್ಲ ವಿಷಯಗಳನ್ನು 45 ನಿಮಿಷ ಹಿಂಗೆ ವಾಚ್ ನೋಡ್ತಾ ನೋಡ್ತಾ ಮಾತಾಡ್ತಿದ್ರು ಅವರು. ಟೈಮ್ ಬಗ್ಗೆ ಭಾಳ ಸನ್ಸಿತ್ತು. 2:45 ಸಮಯ ಪ್ರಜ್ಞೆ ತುಂಬ ಆಯಿತು. 2:45 ಬಂದರು, 5 ನಿಮಿಷ ಅಷ್ಟೇ ನಿಮ್ಮದು ಪ್ರಾಸ್ತಾವಿಕ ಭಾಷಣ ಅಂತ ಅವರೇ ಹೇಳಿಬಿಟ್ರು. ನಾನು ನನಗೆ ಇಷ್ಟು ಟೈಮ್ ಬೇಕು ಅಂತೆಲ್ಲ ಹೇಳಿಬಿಟ್ರು, ಭಾಷಣ ಶುರು ಮಾಡಿದ್ರು. ನಿರರ್ಗಳವೇ ಮಾತಾಡೋದು. ಲಕ್ಷ್ಮಣ್ ಕೊಡ್ಸೆ ಅಂತ ನಮ್ಮ ಗುರುಗಳು ಪ್ರಜಾವಣಿಯಲ್ಲಿದ್ದರು, ಅವರ ಸಹಾಯಕ ಸಂಪದ, ಅವರು ರಿಟೈರ್ಡ್ ಆದ್ರೀಗ. ಅವರು ನಾನು ಎಲ್ಲ ಒಂದು ನಮ್ಮ ಟೀಮ್ ಇತ್ತು, ಎಲ್ಲ ಹೋಗಿದ್ವಿ. ಆಮೇಲೆ ನನಗೆ ಏನು ಬರ್ಕೋಬೇಕು, ಇವು ಖಗೋಳ ಮಾತಾಡ್ತಾರೆ, ತಕ್ಷಣ ರಸಾಯನಶಾಸ್ತ್ರ ಮಾತಾಡ, ಫಿಸಿಕ್ಸ್ ಬಗ್ಗೆ ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ, ಹೀಗೆ ಹಂತಂತಂತಂತವಾಗಿ ಮಾತಾಡ್ತಾ ಹೋಗ್ಬಿಡ್ತಾರೆ ಸಾಹಿತಿಗಳು. ಆಮೇಲೆ ನಾವು ಏನೋ ಒಂದಿಷ್ಟು ತಿಳಿದು ಬರ್ಕೊಂಡ್ವಿ, ಆಫೀಸ್ಗೆ ಹೋದೆ 4 ಗಂಟೆಗೆ. ಹೋಗಿ ಬರೀರಿ ಅಂತಂದರು ಶಿವಣ್ಣ, ನಮ್ಮ ಗುರುಗಳು. ಏನು ಬರೆಯೋದು ಏನು ಗೊತ್ತಿಲ್ಲ. ಆಮೇಲೆ ನಾನು ತಕ್ಷಣ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಕೊಡ್ಸೋರಿಗೆ ಫೋನ್ ಮಾಡಿದೆ, ಸರ್ ಏನು ಬರೆಯೋದು ಸರ್, ನಂಗೆ ಏನು ಗೊತ್ತೇ ಆಗಲಿಲ್ಲ ಅಂತಂದೆ. ಏನ್ರಿ ಹಿಂಗಂತೀರಾ, ರಿಪೋರ್ಟಿಗೆ ಬಂದಿರಲ್ವಾ ಅಂತ ರೇಗಿಸಿದರು. ಏ ಸರ್, ನಮ್ಗೆ ಹೆಂಗೆ ಗೊತ್ತಾಗ, ಏ ಆ ಮನುಷ್ಯ ಅಷ್ಟು ಮಾತಾಡಿಬಿಟ್ರು ಸಾಹಿತಿಗಳು, ನಾವು ಏನು ತಿಳ್ಕೊಂಡೇ ಇಲ್ಲ, ಅವ್ರು ಅಷ್ಟು ಮಾತಾಡೋದು ಹೆಂಗೆ ಬರೆಯೋದು. ಆಯ್ತು ತಾಳಿ, ಒಂದು 1/2 ಗಂಟೆ ನಾನು ಒಂದು ಕಾಪಿ ಹಾಕ್ತೇನೆ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಬರೆದು ಫ್ಯಾಕ್ಸ್ ಮಾಡಿದ್ರು ನನಗೆ ನಮ್ಮ ಆಫೀಸ್ಗೆ. ಆಮೇಲೆ ನಾನು ಅದನ್ನು ಬದಲಾವಣೆ ಮಾಡಿ ಅದು ಮಾಡಿಕೊಟ್ಟೆ. ಅದು ತೆಗೆದು ನಮ್ಮ ಶಿವಣ್ಣ ತೆಗೆದು ಬಿಸಾಕ್ಬಿಟ್ರು, ಈಗ ರಿಪೋರ್ಟಿಂಗ್ ಅಲ್ಲ ರೀ ಅಂದ್ಬಿಟ್ರು. ಏನು ಮಾಡೋದು, ಕೊಡಿಸೇವ್ರು ಬರ್ತಿದ್ದು ರಿಪೋರ್ಟಿಂಗ್ ಅಲ್ಲ ಅಂದ್ರೆ ಹಿಂಗೆ ಅಂತ. ಆಮೇಲೆ ಅವರು ನನಗಿಂತ ಬೇರೆ ಒಬ್ಬರನ್ನ ಯಾರೋ ಹತ್ರ ಮಾಹಿತಿ ತಿಳ್ಕೊಂಡ್ಕೊಂಡಿದ್ರು ಲೆಕ್ಚರರ್ ಹತ್ರ, ಅವ್ರದ್ದೇ ಕೆಲವು ಸಂಗತಿಗಳನ್ನ ಸೇರಿಸಿ ನಾನು ಬರೆದಿದ್ದನ್ನು ಸೇರಿಸಿ ಒಂದು ವರದಿ ಮಾಡಿ ಇದು ರೀ ಬರೀರಿ ಹಿಂಗೆ ಕಲೀರಿ ಅಂತ. ಅಂದರೆ ನಮಗೆ ಅದು ಹೇಳ್ಕೊಳ್ಳೋಕ್ಕೆ ಹಿಂಜರಿಕೆ ಅಂತಲ್ಲ, ಅಂದರೆ ಕಲಿಸಿದ ರೀತಿ ಹೆಂಗಿತ್ತು, ನಾವು ಬೆಳೆದ ರೀತಿ ಹೆಂಗಿತ್ತು, ನಮಗೆ ಅದು ಹಿಂಜರಿಕೆ ಪ್ರಶ್ನೆನೇ ಇಲ್ಲ, ನಾವೇನು ಹಿಂಗಿದ್ವಿ ಅಂತ. ಯಾಕಂದ್ರೆ ನಮಗೇನು ಗೊತ್ತಿಲ್ಲದಿರುವಾಗ, ಗೊತ್ತಿಲ್ಲ ಅಂತ ಹೇಳೋ ತಪ್ಪೇನಿದೆ, ನಾವು ಕಲಿದು ಬಂದು ಬೆಳೆದು ಬಂದು ದಾರಿಯಲ್ಲಿ ಇವತ್ತು ನಾವು ಇಷ್ಟು ಅನ್ನ ಊಟ ಮಾಡ್ತೇವೆ ಅಂತಂದರೆ ಅಂಥ ಸಣ್ಣ ಪತ್ರಿಕೆಗಳಿಂದ, ಸಣ್ಣ ಪತ್ರಿಕೆ ಕೆಲಸ ಮಾಡಿದ ಅನುಭವಗಳಿಂದ ಮತ್ತು ಪತ್ರಿಕೋದ್ಯಮದ ಛಾಪುಗಳನ್ನು ತಿಳ್ಕೊಂಡಿರೋದ್ರಿಂದ ಇವತ್ತು ಕೆಲಸ ಮಾಡಲಿಕ್ಕೆ ಸಾಧ್ಯ. ಅವತ್ತು ಆ ಅನುಭವ ಆಗದೆ ಹೋಗಿದರೆ ನಾವು ಇವು ಮಡಕೆ ಆಗ್ತಿರಲಿಲ್ಲ. ಹಾಗಾಗಿ ಪತ್ರಿಕೋದ್ಯಮದ ಬದಲಾವಣೆಗಳನ್ನು, ನಾವು ಆವಿಷ್ಕಾರಗಳನ್ನು ನಾವು ಸ್ವಾಗತ ಮಾಡಲೇಬೇಕು, ಅದನ್ನು ಬೆಳೆಸಲೇಬೇಕಾಗಿದೆ. ಸರ್, ಈಗ ಒಬ್ಬರು ಪತ್ರಕರ್ತ ಒಂದು ಪ್ರದೇಶದಲ್ಲಿ ಆತ ಕೆಲಸ ಮಾಡ್ತಾ ಇರ್ತಾನೆ, ಆ ಪ್ರದೇಶಕ್ಕೆ ಆತ ಹೇಗೆ ಋಣಿಯಾಗಿರಬೇಕು, ಅವನ ಬದ್ಧತೆಯೇ ಏತಕ್ಕೆ ಪ್ರದರ್ಶನ ಮಾಡಬೇಕು? ಕಾರಣ ಏನು ಅಂತಂದರೆ, ಉದಾಹರಣೆಗೆ ಕಾವೇರಿ ಗಲಾಟೆ ಆಗ್ತಾಯಿತ್ತು, ಅಥವಾ ಕಾವೇರಿ ವಿವಾದ ಉದ್ಭವ ಆಗಿರುತ್ತೆ, ಅಥವಾ ಸಕ್ಕರೆ ಕಾರ್ಖಾನೆ ಸಂಬಂಧಪಟ್ಟಂಥ ವಿಷಯಗಳು ಇರ್ತವೆ. ಅಂಥ ಸಂದರ್ಭದಲ್ಲಿ ಆ ಪತ್ರಕರ್ತ ಆ ಪ್ರದೇಶದಲ್ಲಿ ಇದ್ದುಕೊಂಡು ಅವನು ಯಾವ ರೀತಿ ಋಣಿಯಾಗಿ ಕೆಲಸ ಮಾಡಬೇಕು, ತನ್ನ ಬರಹಗಳು ಯಾವ ರೀತಿ ಬರೀಬೇಕು? ಅಲ್ಲ, ಈಗ ನೀವು ಹೇಳಿದ್ರೆ ನಮ್ಮ ಜಿಲ್ಲೆಯ ಪ್ರಮುಖವಾದ ಸಮಸ್ಯೆಗಳು, ಜಿಲ್ಲೆಯ ಬಗ್ಗೆ ಸಮಗ್ರವಾಗಿ ಮೊದಲು ಗೊತ್ತಿರಬೇಕು. ಈ ಜಿಲ್ಲೆಯ ಮೇಲ್ಮೇಲೆ ಲಕ್ಷಣಗಳು ಹೆಂಗೆ ಅಂತಿರುತ್ತೆ, ಜಿಲ್ಲೆ ಅಂತರಾಳದ ಸಮಸ್ಯೆಗಳೇನು ಅಂತ ಗೊತ್ತಿರಬೇಕು. ಪತ್ರಕರ್ತನ ಏನೇನು ಪ್ರಮುಖವಾದ ಸಮಸ್ಯೆಗಳಿದೆ, ಯಾವುದಕ್ಕೆ ಸ್ಪಂದಿಸಿದ್ರೆ ಜನಕ್ಕೆ ಇದಾಗುತ್ತೆ, ಅವರಿಗೆ ನ್ಯಾಯ ಸಿಗ್ಬೋದು, ಅದು ಯಾವುದರಲ್ಲಿ ಬಡದಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಹಿಂದೆ ನಾನು ಪ್ರಮುಖವಾಗಿ ಹೇಳಬೇಕು, 1990 ಇಸ್ವಿಯಲ್ಲಿ ಬಂಗಾರಪ್ಪನವ್ರ ಕಾಲದಿಂದನೂ ಕಾವೇರಿ ಸಮಸ್ಯೆ ಇತ್ತು ಇಲ್ಲಿ ನಮ್ಮ ಜಿಲ್ಲೆ. ಈಗಲೂ ಇತ್ತು, ಆವಾಗಲೂ ಇತ್ತು. ನಮ್ಮ ಪರಿಹಾರ ಆಗಿದ್ದೆ 2007 February 5 ಆವಾಗ ಅಂತಿಮ ತೀರ್ಪು ಬಂತು, ಅಲ್ಲಿಂದ ಈ ಗಲಾಟೆಗಳು ಶುರುವಾಯಿತು. ಆ ಹಿಂದಿನಷ್ಟು ಗಲಾಟೆ ಇರಲಿಲ್ಲ,
ಈಗ ಸ್ವಲ್ಪ ಗಲಾಟೆಗಳು ಕಡಿಮೆ ಆಗಿದೆ. ಹಿಂದೆಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು. 60 ದಿವಸ 70 ದಿವಸ ಗಲಾಟೆಗಳು ಮಂಡ್ಯದಲ್ಲೂ ನಡೀತಿತ್ತು, ಮೈಸೂರಲ್ಲೂ ನಡೀತಿತ್ತು. ಕಾವೇರಿ ನಮ್ಮ ಹಕ್ಕು, ನೀರು ನಾವು ಕಾವೇರಿ ಇಲ್ಲ, ನಮ್ಮ ಜಿಲ್ಲೆ 180,000 ಹೆಕ್ಟರ್ ಪ್ರದೇಶದಲ್ಲಿ ನಾವು ನೀರಾವರಿ ಮಾಡ್ತಾ ಇದ್ದೇವೆ, ಆಯಿತಾ. ಸೊ ಹಾಗಾಗಿ ಅಷ್ಟೂ ಪ್ರದೇಶದ ರೈತರಾಗಲಿ ಜನ ಆಗಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಷ್ಟು ಜನ ನಾವು ಬದುಕಿದ್ದೇವೆ ಆ ಎರಡೂ ಜಿಲ್ಲೆಗಳಲ್ಲಿ, ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಇರುವವರೆಲ್ಲ. ಸೊ ಈ ಕಾರಣಕ್ಕಾಗಿ ಒಂದು ಕಾವೇರಿ ನೀರು, ಎರಡನೇದು ಶುಗರ್ ಫ್ಯಾಕ್ಟ್ರಿಗಳು ನಮ್ಮಲ್ಲಿ, ಜೀವಾಳ ಹುಳ್ಳಿ ಬೆಳೆದಿದ್ದ ಪ್ರದೇಶದಲ್ಲಿ ನಾವು ಅಷ್ಟು ಭತ್ತ ಕಬ್ಬು ಬೆಳೆದು ಅದನ್ನೇನು ಮಾಡಬೇಕು? ಶುಗರ್ ಫ್ಯಾಕ್ಟ್ರಿ ಅದು ನಡೀಲೇಬೇಕು, ಮಾಡಲೇಬೇಕು. ಶುಗರ್ ಫ್ಯಾಕ್ಟ್ರಿಯನ್ನು ಎಸ್ ಎಂ ಕೃಷ್ಣ ಅವರು 2005 ಕೊಪ್ಪದಲ್ಲಿ ಮಾಡುವಾಗ ತುಂಬ ಗಲಾಟೆಗಳಾಯಿತು. ಅವರು ಅದನ್ನು ವಿರೋಧ ಮಾಡಿದ್ರು, ಇಲ್ಲ ನಮ್ಮ ಈ ಕಾರ್ಖಾನೆ ಮುಚ್ಚಕ್ಕೆ ಅದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಆ ಕಾರ್ಖಾನೆ ಇಲ್ಲದೆ ಹೋಗಿದರೆ ಕಬ್ಬೆಲ್ಲ ಏನು ಮಾಡ್ತಿದ್ದಾರೆ ರೈತರು? ಇವತ್ತು ಆ ಕಾರ್ಖಾನೆಯಲ್ಲೂ ಒಂದು ಜನ ಬಂದಿದ್ದಾರೆ. ಚಾಮುಂಡೇಶ್ವರಿ ಮಾದೇಗೌಡರು ಪರಿಶ್ರಮದಿಂದ ಮಾಡಿ ಚಾಮುಂಡೇಶ್ವರಿ ಕಾರ್ಖಾನೆ ಇರ್ಬೋದು, PHSK ಇರ್ಬೋದು, ಸಹಕಾರ ಸಹಕಾರ ಅಡಿಯಲ್ಲಿ. ಸೊ ಈ ಥರದ ಕಾರ್ಖಾನೆ, ಆಮೇಲೆ KR Petey ಈಗಿರೋ ಕಾರ್ಖಾನೆಗಳು ಇರ್ಬೋದು. ಸೊ ಇವೆಲ್ಲವೂ ಕಾರ್ಖಾನೆಗಳು ಜೀವಾಳ. ಇವನ್ನೆಲ್ಲ ಮೊದಲು ನಾವು ತಿಳ್ಕೋಬೇಕು, ನಮ್ಮ ಜಿಲ್ಲೆ ಹೇಗಿದೆ, ಹೆಂಗೆ ಋಣಿಯಾಗಿರ್ಬೇಕು ನಾವು, ಇವಕ್ಕೆ ಹೆಂಗೆ ಸಮಸ್ಯೆಗಳು ಬಂದು ಹೆಂಗೆ ಪರಿಹಾರ ಮಾಡಬೇಕು, ರೈತರ ಸಮಸ್ಯೆ ಹೆಂಗಿದೆ, ರೈತರ ಜೀವಾಳಗಳು. ನಮ್ಮ ಜಿಲ್ಲೆಯಷ್ಟು ರೈತರು ನಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ರವರು, ಅದು ಒಂದು ಜ್ವಲಂತ ಸಮಸ್ಯೆ ನಮ್ಮ ಜಿಲ್ಲೆಗೆ. ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾರೆ ಅನ್ನೋದು ಇವತ್ತಿನ ರೂಪ ಪತ್ತೆ ಆಗಿಲ್ಲ. ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸಾಲ ಮನ್ನಾ ಮಾಡೋ ಸರ್ಕಾರ ಎಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟರು, ರೈತರಿಗೆ ಆತ್ಮಸ್ಥೈರ್ಯ ತುಂಬಿತು. 2003-04 ತುಂಬ ಜನ ಆವಾಗ ಬರಗಾಲದ ಟೈಮು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ತುಂಬ ಜನ ರೈತರು ಆತ್ಮಹತ್ಯೆ ಮಾಡಿ, ಅದು ನಿರಂತರವಾಗಿ ನಡೀತಾನೇ ಇದೆ. ರೈತರ ಮೇಲೆ ದೌರ್ಜನ್ಯ, ಆತ್ಮಹತ್ಯೆಗಳೆಲ್ಲ ಈ ಥರದ್ದೆಲ್ಲ ನಡೀತಾ ಇದೆ. ಅದು ಆರ್ಥಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಮತ್ತು ಯಾವುದೋ ಕಾರಣಗಳಿಗೂ ಇರ್ಬೋದು. ಇಲ್ಲ ಅಂತಲ್ಲ, ಬರೀ ಆತ್ಮಹತ್ಯೆ ರೈತರು ಸಾಲ ಸುಂದರ ಸಾಯ್ತಾರೆ ಅಂತಲ್ಲ, ಬೇರೆ ಕಾರಣಗಳಿಗೂ ಇರ್ಬೋದು. ಇಲ್ಲ ಅಂತಲ್ಲ, ಸಾಮಾಜಿಕವಾಗಿರ್ಬೋದು, ಮನೆ ಕೌಟುಂಬಿಕವಾಗಿರ್ಬೋದು, ಅದು ಎಲ್ಲ ಪ್ರಮುಖ ಸಮಸ್ಯೆಗಳಿದೆಯಲ್ಲ ಜಿಲ್ಲೆಯ ಸಮಸ್ಯೆಗಳು. ಎಲ್ಲಕ್ಕಿಂತ ಅಭಿವೃದ್ಧಿಯೂ ಬಹಳ ಮುಖ್ಯ, ಬರೀ ಸಮಸ್ಯೆ ಅಷ್ಟೇ ಇಲ್ಲ, ಅಭಿವೃದ್ಧಿ ಹೆಂಗಾಗಬೇಕು, ನಾವು ಡೆವಲಪ್ಮೆಂಟ್ ಆಗಬೇಕು. ನಮ್ಮ ಡೆವಲಪ್ಮೆಂಟ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಮಂಡ್ಯ ಹೆಂಗೆ ಡೆವಲಪ್ ಆಗಬೇಕು, ನಾವು ಇವತ್ತು ಇನ್ನೂ ಹಳ್ಳಿ ಥರನೇ ಇದ್ದೇವೆ. ನಿಮ್ಮ ರಾಮನಗರ ಚನ್ನಪಟ್ಟಣಗಳಿಗೆ ಎಷ್ಟು ಡೆವಲಪ್ ಆಗ್ತಾ ಇದೆ, ನಮ್ಮ ರಾಮನಗರ ಚನ್ನಪಟ್ಟಣ ಆ ಥರನೂ ಕೂಡ ನಾವು ಬೆಳಿಲಿಕ್ಕೆ ಆಗ್ತಾಯಿಲ್ಲ. ಒಂದು ರಿಂಗ್ ರೋಡ್ ಇಲ್ಲ, ಒಂದು ನಗರಸಭೆ ಮೇಲೆ ಮಹಾನಗರ ಪಾಲಿಕೆ ಮಾಡ್ಕೋಬೋದು, ಅದಕ್ಕೆ ಅವಕಾಶಗಳಿಲ್ಲ. ಸೊ ಈ ಥರದ್ದು ನಾವು ಎಚ್ಚರಿಸ್ತಾನೇ ಇರ್ತೀವಿ. ನಾನು ಏನೇ ಕೇಳಿದ್ರೆ ನಂಗೆ ಡೆವಲಪ್ ಆಗಲಿ ಮಂಡ್ಯ ಅಷ್ಟೇ, ಕೈಗಾರಿಕೆಗಳಿಲ್ಲ. ಈ ಗೆಜ್ಜೆಗೆ ಬಿಟ್ಟರೆ ಆಗಲೂ ವಿರೋಧ ಇತ್ತು. 66 ಎಕರೆ ಅವರು KDB ತೊಗೊಂಡು ಇಂಡಸ್ಟ್ರಿ ಮಾಡಿದಾಗ ಅದು ಕೂಡ ಗೆಜ್ಜೆಗೆ ಪ್ರದೇಶನ ಕೂಡ ನೀರಾವರಿ ಪ್ರದೇಶನ ಆಗಿತ್ತು. ಆವಾಗ ಅದನ್ನು ಬಲವಂತವಾಗಿ ತಗೊಂಡು ಮಾಡಿದ್ದಾಯಿತು. ಸರ್, ನಿಮ್ಮ ದೃಷ್ಟಿನಲ್ಲಿ ಒಬ್ಬ ಪತ್ರಕರ್ತನಾಗಿರುವಂಥವನು ಸಾಮಾಜಿಕ ಪ್ರಜ್ಞೆ, ಆರ್ಥಿಕ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ ಇರಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರನ್ನು ಸಂಶಯಾಸ್ಪದವಾಗಿ ನೋಡ್ತಾ ಇದ್ದಾರೆ, ಇದಕ್ಕೆ ಕಾರಣ ಏನು? ಪತ್ರಕರ್ತರ ಮತ್ತು ಪತ್ರಿಕೋದ್ಯಮ ಒಂದೇ ಕಲುಷಿತ ಆಗಿದೆ ಅಂತಲ್ಲ, ಎಲ್ಲ ಕ್ಷೇತ್ರಗಳು ಆಗಿದೆ. ಬದಲಾವಣೆಗಳು ಎಲ್ಲ ಕ್ಷೇತ್ರಗಳಲ್ಲಿ ಹೆಂಗಾಗಿದ್ವು, ಪತ್ರಿಕೋದ್ಯಮದಲ್ಲೂ ಬದಲಾವಣೆಗೆ. ಸೊ ಅದೇ ಥರ ಆ ಥರದ ಸಂಶಯಾತ್ಮಕ ಅಂಶಗಳನ್ನು ಇದೆ ಅಂತ ನೀವು ಹೇಳ್ತಿರಲ್ಲ, ಅದು ಕೆಲವು ಅಂಶಗಳಿರ್ಬೋದು. ಎಲ್ಲರನ್ನೂ ನಾವು ಅದೇ ಥರ ನೋಡೋಕ್ಕಾಗಲ್ಲ, ಮತ್ತು ಅಲ್ಲ ನೋಡ್ದೇ ಇರೋಕ್ಕೂ ಆಗಲ್ಲ. ನಾವು ನಮ್ಮ ಕ್ಷೇತ್ರ ಅಂತ ಹೇಳ್ಬಿಟ್ಟು ಅದನ್ನು ಬೆಂಬಲಿಸೋಕ್ಕೂ ಆಗಲ್ಲ. ಈಗ ನಾವು ಪತ್ರಕರ್ತರು ಬೆಳವಣಿಗೆ ಆಗಬಾರ್ದ? ಈಗ ಪತ್ರಿಕೋದ್ಯಮದಲ್ಲಿ ಸಂಬಳ ಕಡಿಮೆ ಎಲ್ಲದೇ, ಎಸ್ಪೆಷಲಿ ನಮ್ಮ ಸ್ಥಳೀಯ ಪತ್ರಿಕೆಗಳಿಂದ ಇಟ್ಕೊಳ್ಳಿ, ಎಷ್ಟು ಸಂಬಳ ಬರುತ್ತೆ? ಹಂಗಂತ ಕೈ ಒಡ್ಡಿ ಅಥವಾ ನೀವು ಬ್ಲ್ಯಾಕ್ ಮೇಲ್ ಮಾಡಿ ಬದುಕಿ ಅಂತ ಯಾರಿಗೂ ಹೇಳಲ್ಲ. ಅರ್ಥ ಆಯ್ತಾ? ಸಿ, ನಾವು ಬದುಕುವ ವ್ಯವಸ್ಥೆ ಸರ್ಕಾರದ ನೋಡಬೇಕು. ಸರ್ಕಾರ ನಮಗೆ ಸೌಲಭ್ಯ ಕೊಡಲ್ಲ. ಅಸಂಘಟಿತ ಕಾರ್ಮಿಕ ವಲಯಕ್ಕೂ ಸೇರಿಲ್ಲ ನಾವು. ಪತ್ರಕರ್ತರು ಅಂದರೆ ಅಸಂಘಟಿತ ಕಾರ್ಮಿಕರು ಅಲ್ಲ, ಈ ಕಡೆ ಕಾರ್ಮಿಕರು ಅಲ್ಲ, ಮಾಲೀಕರು ಅಲ್ಲ. ಏನಾಗಬೇಕು ಪತ್ರಕರ್ತರ ಕತೆ? ಸಮಾಜ ಮಾತ್ರ ಒಳ್ಳೆಯದಾಗಲಿ, ದೇಶ ಅಭಿವೃದ್ಧಿ ಆಗಲಿ ಅಂದರೆ ಪತ್ರಕರ್ತರು ಏನಾಗಬೇಕು? ಹಾಗಂತ ನೀವು ಹೋಗಿ ಬ್ರೈಬ್ ಮಾಡಿ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಅಂತ ಹೇಳಲ್ಲ, ಅದು ತಪ್ಪು. ಪತ್ರಿಕೋದ್ಯಮದಲ್ಲಿ ಮಾಡೋದು ತಪ್ಪು. ಸಿ, ಅಂಥ ಕಾರಣಗಳಿಗಾಗಿ ಪತ್ರಕರ್ತರಿಗೂ ಒಂದು ಭದ್ರತೆ ಇದೆ, ಅವ್ರಿಗೂ ಒಂದು ಕುಟುಂಬ ಇದೆ, ಜೀವನ ಇದೆ, ನೆಲೆ ಇದೆ. ಯಾವ ಭದ್ರತೆಯೂ ಇಲ್ಲ, ಭದ್ರತೆ ಇಲ್ಲದ ಬದ್ಧತೆ. ನಮ್ಮದು ಜೀವನ ಅಂದರೆ ಏನಂದರೆ ಭದ್ರತೆ ಇಲ್ಲದ ಬದ್ಧತೆ. ನಾವು ಬದ್ಧತೆಯಿಂದ ಕೆಲಸ ಮಾಡ್ಬೇಕಂದ್ರೆ ಭದ್ರತೆ ಮಾತ್ರ ನಮಗಿಲ್ಲ. ಯಾರು ಕೊಡೋದು ನಮ್ಮ ಭದ್ರತೆನ? ಎಷ್ಟು ಜನ ಸಂಪಾದಕರು ಇವತ್ತು ಸಂಸಾರ ಸಾಗಿಸ್ತಾ ಇದ್ದಾರೆ? ಅನಿವಾರ್ಯವಾಗಿ ಸಂಸಾರ ಆಗಿ. ಹೀಗಾಗಿ ಬಸವರಾಜ ಕಡೆ ಅಂತ ನನ್ನ ಗೆಳೆಯ ಒಬ್ಬ ಇದ್ದ, ಈಗಲೂ ಇದ್ದಾನೆ. ಅವನು ಪತ್ರಕರ್ತ, ಈಗ ಮೊದಲು ಫೋಟೋಗ್ರಾಫರ್ ಇದ್ದ. ಬರೀ ಅವ್ನು ಫೋಟೋ ತೆಗೆದ್ರೆ ದುಡ್ಡು ಇರಲಿಲ್ಲ, ಅವನಿಗೂ ಜೀವನ ಆಯಿತು. ತಂದೆ ತಾಯಿಗಳಿದ್ದ, ಅವಾಗಿನ್ನೂ ಮದುವೆ ಆಗಿರಲಿಲ್ಲ ಅವನಿಗೆ. ಸಿ, ಆ ಥರದ ಅನೇಕ ಸ್ನೇಹಿತರುಗಳು ಕಷ್ಟದಲ್ಲಿ ಜೀವನದಲ್ಲಿ ಮೇಲೆ ಬಂದು ಇವತ್ತು ಒಂದು ನೆಲೆ ಕಂಡುಕೊಂಡಿದ್ದಾರೆ. ಕಂಡುಕೊಬಾರ್ದಂತೇನು ರೂಲ್ಸ? ಪತ್ರಕರ್ತರ ಬೆಳಗ್ಗೆ ಒಬ್ಬ ಶಿಕ್ಷಕ ಸಂಬಳ ತೊಗೊಂಡು ಆಗ್ತಾನೆ, ಮುಂದೆ ಅವನು ಒಂದು 1 ಎಕರೆ ಜಮೀನು ತೊಗೊಳ್ತಾನೆ, ಕಬ್ಬು ಹೊಡಿತಾನೆ, ಕಬ್ಬು ಮಾಡ್ತಾನೆ, ಅದು ಪ್ರಾಮಾಣಿಕವಾದ ಕೆಲಸನೇ, ಮಾಡಬಾರ್ದಂತಿಲ್ವಲ್ಲ. ಸಿ, ನಾವು ಬರೋ ಸಂಬಳದಲ್ಲಿ ಇವತ್ತು ತುಂಬ ಚೆನ್ನಾಗಿ ಸಂಬಳ ಕೊಡ್ತದೆ ಪತ್ರಿಕೆಗಳೆಲ್ಲ. ಹಿಂದೆಲ್ಲ ತುಂಬ ಕಡಿಮೆ ಸಂಬಳ ಆಯಿತು, 8,000 10,000 ಕೊಡ್ತದೆ. ಈಗೆಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳು 40,000 50,000 ಸಂಬಳ ಕೊಡ್ತಾ ಇದ್ದಾರೆ. ಸಿ, ಈಗ ಅಷ್ಟು ಕೊಡುವಾಗ ನಾವು ದುರಭ್ಯಾಸಗಳಿಲ್ಲದೆ ಹೋದರೆ ಬದುಕಿದ್ದಾನೆ ಅಂತ ಅರ್ಥ ಏನು? ಬದುಕಬಾರ್ದು ಅಂತ ಅರ್ಥ? ಸಿ, ಅನೇಕ ಜನ ಈಗ ಚೈತನ್ಯ ಕುಮಾರ್ ಅಂತ ಸೀನಿಯರ್ ಜರ್ನಲಿಸ್ಟ್ಗಳಿದ್ದಾರೆ,
ಅವರು ಕೂಡ ಅಷ್ಟೇ, ಅವರು ಏನು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅವರಪ್ಪ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಆಯಿತಾ, ಶಂಕರೇಗೌಡರು ಸಮಕಾಲೀನರವರು, ಅವ್ರ ಸಲಹೆಗಾರರಾಗಿದ್ದರು, ಮಾದೇಗೌಡರು ಸಲಹೆಗಾರರಾಗಿದ್ದರು. ಸಿ ಅವ್ರ ಹೋರಾಟಗಳೆಲ್ಲ ಹೆಂಗಿತ್ತು, ಸಾಮಾಜಿಕ ಕಳಕಳಿಯಿಂದಿತ್ತು, ಸಮಾಜ ಬೆಳೆಸಬೇಕು ಸಮಾಜ ಬೆಳೆಸಬೇಕು ಅಂತಿತ್ತು. ಅದೇ ಆಲೋಚನೆಗಳಲ್ಲಿ ಮುಂದಿನ ಪೀಳಿಗೆ ಬೆಳೀತಾ ಹೋಗಬೇಕು. ನಾವು ಪತ್ರಕರ್ತರು ಮಾತ್ರ ಸಂಶಯ ಅಂತ ಯಾಕೆ ನೋಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲೋ ಮೀಡಿಯಾ ಅಥವಾ ಹಳದಿ ಪತ್ರಿಕೋದ್ಯಮ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಅಲ್ಲಿ ಸಾಮಾನ್ಯವಾಗಿ ಈ ಕ್ರೈಮು, ಪಾತಕಲೋಕ, ಸೆಕ್ಸ್ ಇದನ್ನೇ ಹೆಚ್ಚು ಹೆಚ್ಚು ಪ್ರತಿಬಿಂಬಿಸ್ತಾ ಇದೆ. ಈ ದೃಷ್ಟಿಯಿಂದ ಯುವಜನತೆ ತಪ್ಪು ದಾರಿಯನ್ನು ತುಳಿತಾ ಇದ್ದಾರೆ, ತಪ್ಪು ಹಾದಿಯನ್ನು ಇಳಿತಾ ಇದ್ದಾರೆ ಅನ್ನುವಂಥ ಸಾರ್ವಜನಿಕ ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಪತ್ರಿಕೆಗಳು ಪತ್ರಿಕೋದ್ಯಮ ಅಂತ ಆಗಿದೆ, ಉದ್ಯಮ ಅಂತ ಆಗಿದೆ. ಉದ್ಯಮ ಅಂದರೆ ಏನು? ಬೆಳಿಬೇಕು. ಬೆಳಿಬೇಕು ಅಂದರೆ 4 ಜನ ಸಾಕಬೇಕು. 4 ಜನ ಸಾಕಬೇಕು ಅಂದರೆ ಏನು ಮಾಡಬೇಕು? ಅವನು ಇನ್ನೇನೋ ಒಂದು ದಾರಿ ಹುಡುಕಬೇಕು. ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೋ ಅಥವಾ ಅವನು ಮನಸ್ಸಿಂದ ಒಪ್ಕೊಂಡು ಪ್ರೀತಿಯಿಂದ ಮಾತಾಡಿ ಅವ್ನ ಸಹಾಯದಿಂದ ಕೇಳ್ತಾನೋ ಏನೋ ಮಾಡ್ತಾನೆ. ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತಹ ಪತ್ರಿಕೋರ್ತರು ಪತ್ರಿಕೋದ್ಯಮಗಳು ಬಹಳ ದಿನಗಳ ಕಾಲ ಉಳಿಯಲ್ಲ, ಜನರ ಮನಸ್ಸಿನಲ್ಲಿ ಉಳಿಯಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನೀವು ನೋಡಿದ್ದೀರಿ, ನಮಗೂ ಗೊತ್ತಿದೆ. ಸಿ ಪತ್ರಿಕೋದ್ಯಮದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ ಪತ್ರಕರ್ತರನ್ನ ಒಂದು ಸರಿ ನಂಬ್ತಾರೆ, 2 ಸರಿ ನಂಬ್ತಾರೆ, 3ನೇ ಸರಿ ಅವನ್ನ ಲಿಸ್ಟಲ್ಲಿ ಇಡ್ತಾರೆ. ಆ ಥರದ್ದು ಮಾಡಿದರೆ ಅವ್ನು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಪತ್ರಕರ್ತರು ಯಾವ ಪತ್ರಕರ್ತರೇ ಆಗಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಜಾಸ್ತಿ ಜನ ಇರಲಿಕ್ಕೆ ಸಾಧ್ಯ ಆಗಲ್ಲ. ಪ್ರೀತಿಯಿಂದ ಹೊಂದಾಣಿಕೆ ಮಾಡ್ಕೊಂಡು ನಂಗೆ ಸಹಾಯ ಮಾಡು, ನೆರವು ಮಾಡಿ ಕೇಳ್ಕೊಂಡು ಬದುಕೋದು ಬೇರೆ. ನಿನ್ನ ಹೆದರಿಸಿ ಬರೀತೀನಿ, ಒಂದು ಸರಿ ಹೆದರಿಸ್ತೀನಿ, 2 ಸರಿ ಇದೆ. ಈ ಸಮಾಜ ಹಂಗೆ ಕೇಳಲ್ಲ, ಈಗ ಬರ್ಕೋ ಹೋಗಿ ಅಂತಾರೆ. ಏನು ಬರೀತೀರಿ? ಕೇಸ್ಗಳಾಗ್ತಾರೆ, ಕೋರ್ಟ್ಗಳಿಗೆ ಹೋಗಬೇಕು, ಆಮೇಲೆ ಅಲ್ಲಿ ಹೋಗಿ ಕಟ್ಟಕಡೆಯಲ್ಲಿ ನಿಂತ್ಕೋಬೇಕು, ಶಿಕ್ಷೆ ಆದರೆ ಶಿಕ್ಷೆಯನ್ನು ಮುಗಿಸ್ಬೇಕು. ಅದಕ್ಕೆ ಬೇಕಾದಷ್ಟು ಬ್ಲ್ಯಾಕ್ ಮೇಲ್ ಪತ್ರಿಕೆಗಳು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಪತ್ರಿಕೆಗಳ ಉದಾಹರಣೆಗಳು ನಮ್ಮ ಕಣ್ಮುಂದೆ ಹೇಳಿ ಹಿಂದೆ ಹೇಳಬೇಕೆ ಇಷ್ಟು ಏನಾಗಿದೆ ಅಂತ. ಸೊ ಆ ಥರದ ಉದ್ಯಮಗಳು ಉದ್ಯಮಗಳಾಗಿದ್ದಕ್ಕೆ ಈ ಪರಿಣಾಮಗಳಾಗಿದೆ ಅಷ್ಟೇ, ಅದು ತಪ್ಪು ಅದು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಸರ್, ಇತ್ತೀಚೆಗೆ ಯುವಜನತೆ ಮಾಧ್ಯಮ ಕ್ಷೇತ್ರಕ್ಕೆ ಆಕರ್ಷಿತರಾಗಿ ಹೆಚ್ಚು ಹೆಚ್ಚು ಬರ್ತಾ ಇದ್ದಾರೆ ಸರ್. ಬಂದರೂ ಕೂಡ ಅವರು ಕೇವಲ ಉದ್ವೇಗ, ಆವೇಶಕ್ಕೆ ಒಳಗಾಗಿ ಲೇಖನಗಳನ್ನ ಬರೀತಾ ಇದ್ದಾರೆ. ಆದ್ದರಿಂದ ಆ ಯುವಜನತೆಯನ್ನು ನಿರ್ಬಂಧಿಸಲಿಕ್ಕೆ ಅವ್ರಿಗೆ ಒಂದು ಸ್ವಯಂ ಶಿಸ್ತಿನ ಅವಶ್ಯಕತೆ ಇದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು, ಎಲ್ಲ ಕ್ಷೇತ್ರಕ್ಕೂ ಸ್ವಯಂ ಶಿಸ್ತು ಇರಬೇಕು. ಈ ಒಬ್ಬ ಸರ್ಕಾರಿ ನೌಕರು ಹೋಗಬೇಕು, 10 ಗಂಟೆ ಹೋಗಬೇಕು, 5 ಗಂಟೆ ಬರಬೇಕು ಅಂತ ಇರುತ್ತೆ. ಹಾಗೆ ಪತ್ರಕರ್ತರಿಗೂ ಒಂದು ಸ್ವಯಂ ಶಿಸ್ತು, ನಾವೇ ಸ್ವಯಂ ನಿಯಂತ್ರಣ ಹಾಕ್ಕೋಬೇಕು. ಕೆಲವು ಅಂಶಗಳನ್ನ ಇಟ್ಕೊಂಡು ನಾನು ಹೇಗೆ ಬೆಳವಣಿಗೆ ಆಗಬೇಕು, ನನ್ನ ಗುರಿ ಏನು, ನನ್ನ ದಾರಿ ಏನು, ನಾನು ಈ ಥರ ಹೋದರೆ ಜನ ನನ್ನ ಯಾವ ಥರ ಮಾಡ್ತಾರೆ, ಯಶಸ್ವಿ ಆಗಬೇಕು ಅಂದರೆ ಪರಿಶ್ರಮ ಬೇಕು, ಶ್ರದ್ಧೆ ಇರಬೇಕು, ಬದ್ಧತೆ ಇರಬೇಕು ಕೆಲಸದಲ್ಲಿ. ಇವೆಲ್ಲವೂ ಇದ್ದರೂ ಮಾತ್ರ ಸಾಧ್ಯ. ಗುರಿ ಮತ್ತು ಒಬ್ಬ ಗುರು ಇರಬೇಕು. ಯಾರಾದರೂ ಒಂದು ಹೇಳ್ಕೊಳ್ಳಿಕ್ಕೆ ಒಬ್ಬ ಗುರು ಇದ್ದ ಅಂದರೆ ಈ ದಾರಿಯಲ್ಲಿ ಅವ್ನು ಮಾತು ಕೇಳೋ ವ್ಯವಧಾನ ಇರಬೇಕು. ಈಗಿನ ಕಾಲದ ಪೀಳಿಗೆಗೆ ಸ್ವಲ್ಪ ಕಷ್ಟ ಮಾತು ಕೇಳುವಂಥದ್ದು, ಅದು ಶಿಕ್ಷಕರು ಆಗಿರ್ಬೋದು, ಇನ್ಯಾವ ಈಗ ಸೀನಿಯರ್ ಲಾಯರ್ ಹತ್ರ ಕೇಳ್ಬೋದು, ನಮ್ಮ ಲಾಯರ್ ಹಿಂಗಂತಾರೆ ಅಂತ ಹೇಳ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಮಾಡ್ತಾರೆ, ಲಾಯರ್ ಹೇಳೋದು ಕೇಳಲ್ಲ ಅವ್ನಿಗೆ, ಅದು ವ್ಯರ್ಜೆ ಆಗಿರುತ್ತೆ ಸೀನಿಯರ್ ಹೇಳೋದು. ಆ ಇದೇನು ಈ ಕಾಲ ಚೇಂಜ್ ಆಗಿದೆ ಹಂಗಾಗಿದೆ, ಬಟ್ ಅದು ಅವ್ರು ಹೇಳೋದು ತುಂಬ ಸತ್ಯವಾಗಿರುತ್ತೆ. ಕಾಲ ಚೇಂಜ್ ಆಗಿದ್ದರೂ ಕೂಡ ಅಲ್ಲಿ ಒಂದು ಸತ್ಯಾಂಶ ಅಡಗಿರುತ್ತೆ, ಅವರ ಅನುಭವ ಇರುತ್ತಲ್ಲ, ಬಹಳ ಮುಖ್ಯವಾದ ಅನುಭವನ ಬಳಕೆ ಮಾಡಲ್ಲ. ಅದೇ ಇವತ್ತಿನ ಈ ಎಲ್ಲ ಪರಿಸ್ಥಿತಿಗೆ ಕಾರಣ. ಅನುಭವ ಮತ್ತು ಈ ಅವರ ಸಾಮರ್ಥ್ಯ, ಈ ಯುವಕರ ಸಾಮರ್ಥ್ಯ ಎರಡೂ ಸೇರಿಕೊಂಡ್ರೆ ಪರಿಪಕ್ವಾಗಲಿಕ್ಕೆ ಸಾಧ್ಯ. ಇಲ್ಲಿ ಒಂದಾದ್ರೂ ಕಷ್ಟ, ಬರೀ ಅನುಭವ ಇಟ್ಕೊಂಡು ಓಡಾಡ್ಯಾರು. ಈಗ ನನಗೆ 30 ವರ್ಷ ಅನುಭವ ಇದೆ ಅಂತ ನಾನು ಆಫೀಸಲ್ಲಿ ಕೂತ್ಕೊಂಡ್ರೆ ಏನೂ ಮಾಹಿತಿ ಸಿಗಲ್ಲ ಅಂತ ಬರೀದು ಹೆಂಗೆ? ಓಡಾಡಲೇಬೇಕು. ಓಡಾಡಿದ್ರೆ ಒಬ್ಬ ಮತ್ತು ನನ್ನ ಅನುಭವ ಎರಡು ಸೇರಿದ ಪತ್ರಿಕೆ ಚೆನ್ನಾಗಿ ಬರುತ್ತೆ, ಅಥವಾ ನಿಮ್ಮ ಟಿವಿ ಚೆನ್ನಾಗಿ ಬರ್ಬೋದು. ಒಬ್ಬ ಒಳ್ಳೆಯ ವರದಿಗಾರ, ನೀವು ಇಲ್ಲಿ ಡೆಸ್ಕಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು, ಒಬ್ಬ ಒಳ್ಳೆಯ ವರದಿಗಾರ ತಂದುಕೊಟ್ಟು ಸುದ್ದಿನ, ಅದನ್ನು ಜನರಿಗೆ ಕೊಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ನೀವು ಹೊರಗೆ ಹೋಗಿಲ್ಲ ಅಂದ್ರೆ ಜನ ಸುದ್ದಿ ಹೆಂಗೆ ಗೊತ್ತಾಗೋದು? ಅಥವಾ ನೀವು ಒಳಗೆ ಬಂದು ಕೆಲಸ ಮಾಡೋದು ಗೊತ್ತಿಲ್ಲ ಅಂದರೆ ಮಾಡೋದು ಹೆಂಗೆ, ಜನಕ್ಕೆ ಏನು ಕೊಡೋದು? ಎರಡೂ ಹೊಂದಾಣಿಕೆ ಸಮ್ಮೇಳನಗಳಿದ್ದರೆ ಮಾತ್ರ ಪತ್ರಿಕೆ ಮತ್ತು ಪತ್ರಿಕೋದ್ಯಮ ಯಶಸ್ವಿಯಾಗಲು ಸಾಧ್ಯ. ಯುವಕರು ಕೂಡ ಅಷ್ಟೇ, ತಿಳ್ಕೊಂಡು ಅದರ ಅರಿವನ್ನು ಅರ್ಥ ಮಾಡ್ಕೊಂಡು ಹೋದ್ರೆ ಮಾತ್ರ ಸಾಧ್ಯ ಮಾಡ್ಬೋದು. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಸರ್, ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಮುಂದೆ ಮುಂದೆ ಸಾಗುತ್ತಿತ್ತು ವೀರರ ದಂಡು, ಇಂದೋ ಹಿಂದೆಯೂ ಗುರುವಿಲ್ಲ ಮುಂದೆಯೂ ಗುರಿ ಇಲ್ಲ, ಮುಂದೆ ಮುಂದೆ ಸಾಗುತ್ತಿದೆ ಹೇಡಿಗಳ ಹಿಂಡು, ಆ ಹಿಂಡು ಬಲು ಬಂಡು ಅಂತ. ಬಹುಶಃ ಇವತ್ತಿನ ನೀವು ಹೇಳುವಾಗೆ ಪತ್ರಕರ್ತರುಗಳು ಹಿರಿಯರನ್ನ ಕನ್ಸಲ್ಟ್ ಮಾಡಿ ಅವರ ದಾರಿಲಿ ಹೋದರೆ ಬಹುಶಃ ಯಶಸ್ವಿ ಆಗ್ತಾರೇನೋ ಅನ್ನೋದು ನಿಮ್ಮ ಅನುಭವನೂ ಬೇಕು ಮತ್ತು ಅವರ ಶಕ್ತಿ ಸಾಮರ್ಥ್ಯ ಯುವ ಶಕ್ತಿನೂ ಬೇಕು. ಎರಡೂ ಇದ್ದಾಗ ಮಾತ್ರ ಯಾವುದೇ ಕ್ಷೇತ್ರ ಇರಲಿ, ನಾಟ್ ಓನ್ಲಿ ಪತ್ರಿಕೋದ್ಯಮ, ಎಲ್ಲ ಕ್ಷೇತ್ರಗಳು ಬೆಳವಣಿಗೆ ಸಾಧ್ಯ. ಚೌಡೇನು ಅಷ್ಟು ಸಮರ್ಥವಾಗಿ ಕಟ್ಟಿದ್ದಾರೆ ಅಂದರೆ ಕಟ್ಟಲಿಕ್ಕೆ ಅವರಿಗೆ ಯುವಕರ ಶಕ್ತಿ ಬೇಕಲ್ಲ. ಅವ್ರಿಗೆ 90 ವರ್ಷ ಈಗ, ಚೌಡೇನು ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ ಅಂದರೆ ಅವರ ಬುದ್ಧಿಶಕ್ತಿ, ಅನುಭವ, ಜಾಣತನ, ತಾಳ್ಮೆ ಅವ್ರದ್ದು. ಈ ಯುವಕರದ್ದು ಹೋಗಿ ಕೆಲಸ ಮಾಡ್ಕೊಂಬರುವಂಥದ್ದು, ಚೌಡೇನವ್ರು ಹೇಳ್ತಾರೆ ನಾನು ಮಾಡ್ಕೊಂಬರ್ತೀನಿ ಕೆಲಸ. ಆಗ ಹಾಗೆ ಒಂದು ಸಂಸ್ಥೆ ಕಟ್ಟಿದ್ದಾರೆ. ಇವತ್ತು ಆ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ, ಶಂಕರೇಗೌಡರ ಪ್ರತಿಫಲವಾಗಿ. ಅವತ್ತು ಶಂಕರೇಗೌಡರು ದೂರದೃಷ್ಟಿ ಇಟ್ಕೊಂಡು ಮಾಡಿದಂಥ ಒಂದು ಕಾರ್ಯ ಇವತ್ತು ನಮ್ಮ ಜಿಲ್ಲೆಯ ಜನಕ್ಕೆ ಮತ್ತು ನಮಗೆ
ನಮಗೊಂದು ಇವತ್ತೂ ಕೂಡ ಶಂಕರಗೌಡರ ಉಚ್ಚಾಯವಾಗಿರ್ಲಿಕ್ಕೆ ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಸರ್, ತಾವೊಬ್ಬರು ಹಿರಿಯ ಪತ್ರಕರ್ತರಾಗಿ ಯುವ ಪತ್ರಕರ್ತರಿಗೆ ಏನು ಸಲಹೆ ಕೊಡಬಲ್ಲರಿ? ನನ್ನ ಸಲಹೆ ಇಷ್ಟೇ ಸರ್, ಪತ್ರಕರ್ತರು ಆಗಬೇಕು ಅಂತ ಬಯಸಿದವರು ಮತ್ತು ಪತ್ರಿಕೋದ್ಯಮಕ್ಕೆ ಬಂದವರು ಮೊಟ್ಟ ಮೊದಲಾಗಿ ಅವರು ಓದಬೇಕು ಚೆನ್ನಾಗಿ. ಈಗ ಏನು ಓದಲ್ಲ, ಅದೇ ಕೊರಗು. ಅವ್ರು ಬರೆದಿದ್ದನ್ನು ಮರದಿಸ ಬೆಳಗ್ಗೆ ಏನು ಬಂದಿದೆ ಅಂದ್ರೂ ಓದಲ್ಲ, ಮತ್ತೊಂದು ಪತ್ರಿಕೆನೂ ಓದಲ್ಲ. ಇನ್ನೊಬ್ಬರು ಏನು ಬರ್ದಿದೆ ಆ ಸಂಯೋಗಾರ್ಥ ನಮಗಿರಬೇಕು, ಸಂಯೋತೆ. ನಾವು ಇನ್ನೊಬ್ಬ ಏನು ಬರ್ದಿದೆ ಓದಬೇಕು, ಪುಸ್ತಕಗಳನ್ನು ಓದಬೇಕು. ಕನ್ನಡ ಪುಸ್ತಕಗಳನ್ನು ಓದಲು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ಮೊಬೈಲಲ್ಲೇ ಬರೋದ್ರಿಂದ ಎಲ್ಲ ಮಾಹಿತಿಗಳು ಅಲ್ಲೇ ಸಂಗ್ರಹಣ ಆಗಿರೋದ್ರಿಂದ ತಪ್ಪು ಅಂತ ಹೇಳಲ್ಲ, ಕಾಲಕ್ಕೆ ಬದಲಾವಣೆ. ಆದರೆ ಓದು ನಿಲ್ಲಿಸಿದರೆ ಹರಿಯುವ ನೀರು ನಿಂತ ಹಾಗೆ, ಅದು ಹರಿಯುವ ನಿಂತಾಗ ಏನಾಗುತ್ತೆ, ಕೊಳಚೆ ಆಗುತ್ತೆ, ವಾಸನೆ ಆಗುತ್ತೆ. ಆ ಜ್ಞಾನ ಅಲ್ಲೇ ಸ್ಟಕ್ ಆಗ್ಬಿಡುತ್ತೆ. ಒಬ್ಬ ಶಿಕ್ಷಕನಾದವನು ಎಷ್ಟು ಅವನು ಪ್ರಾಮಾಣಿಕ ಓದ್ಕೊಂಡು ಹೋಗಿ ಮರದಿಸ ಬೆಳಗ್ಗೆ ಪಾಠ ಮಾಡ್ತಾನೆ ವಿದ್ಯಾರ್ಥಿಗಳಿಗೆ, ಹಾಗೆ ಒಬ್ಬ ಪತ್ರಕರ್ತನು ಕೂಡ ಮರದಿಸ ಬೆಳಗ್ಗೆ ಪಾಠ ಮಾಡಬೇಕು ಅಂದರೆ ಒಬ್ಬ ಬರೀಬೇಕು ಅಂದರೆ ಪಾಠ ಮಾಡ್ದಂಗೆನೇ. ಅದು ನೀವು ಮಾತಾಡ್ತಾರೆ ಶಿಕ್ಷಕರು ಆದವರು, ನಾವು ಅದು ಬರವಣಿಗೆಯಲ್ಲಿ ಹೇಳ್ತೇವೆ. ಸೊ ಚೆನ್ನಾಗಿ ಓದಬೇಕು, ಅನುಭವ ಇರಬೇಕು, ಸಿದ್ಧತೆಗಳನ್ನ ಮಾಡ್ಕೋಬೇಕು. ಒಬ್ಬ ಯಾರೋ ರಾಜಕಾರಣಿ ಬಂದ, ಒಬ್ಬ ಅಧಿಕಾರಿ ಬಂದ, ಇವನು ಏನು ಪ್ರಶ್ನೆ ಕೇಳಬೇಕು, ನಾನು ಹೆಂಗೆ ಕೇಳಬೇಕು, ಇವ್ನು ಎಲ್ಲಿ ಮಾಡಿದ್ದ, ನೀವು ಇನ್ನೊಂದು ದಿವಸ ಏನು ಓದಿದ್ದರೆ ನೀವು ಅವನೇನೋ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನೀವೇ ಫೋನ್ ಮಾಡಿ ಸರ್ ಇವ್ನ ಬಗ್ಗೆ ಏನು ಸರ್ ಪ್ರಶ್ನೆ ಕೇಳೋದು ಅಂತ ಇನ್ನೊಬ್ರು ಕೇಳೋದಂಗೆ ಆಗಬಾರ್ದು. ಇದು ನಮ್ಮಲ್ಲಿ ಆಗತಕ್ಕಂತಹ ದೊಡ್ಡ ಲೋಪ ಏನಂದರೆ ಪೂರ್ವ ಸಿದ್ಧತೆ ಇಲ್ದಿರೋದು. ಒಬ್ಬ ಪತ್ರಕರ್ತ ಬಂದ, ಕ್ಯಾಮ್ರಾ ಹಿಡ್ಕೊಂಡ, ಅಥವಾ ಬರೆಯೋಳಗೆ ಬಂತು, ರಿಪೋರ್ಟಿಂಗ್ ಹೋದ, ಬಂದ, ಹೆಂಗೆ ಬರೀಬೇಕು, ಅದನ್ನ ಸ್ಟೈಲ್ ಹೆಂಗೆ, ಕನ್ನಡ ಭಾಷೆಯ ಬಳಕೆ ಹೆಂಗೆ, ಶಬ್ದಗಳ ಪ್ರಯೋಗ ಹೆಂಗೆ, ಹೊಸ ಹೊಸ ಪದಗಳು ಬಂದಿದೆ ಈಗ ಅದು ತಿಳ್ಕೊಬೇಕು, ಅದಕ್ಕಾಗಿ ಓದಬೇಕು. ಈ ಜ್ಞಾನ ಬೆಳೆಸ್ಕೊಂಡ್ರೆ ಮಾತ್ರ ಪತ್ರಕರ್ತ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಸುಮ್ಮನೆ ನಾವು ಬಂದ ಟೈಪಿಂಗ್ ಕಲಿತೀನಿ, ಟೈಪಿಂಗ್ ಆಗುತ್ತೆ, ನಾನು ಪತ್ರಕರ್ತ, ನಂಗೊಂದು ಅಕ್ರೆಡಿಷನ್ ಕಾರ್ಡ್ ಸಿಗುತ್ತೆ ಅಂದರೆ ಅದು ಪತ್ರಕರ್ತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಬರೆದು ಜನಕ್ಕೆ ಮುಟ್ಟಬೇಕು, ಜನ ಅದನ್ನು ಮೆಚ್ಚಬೇಕು. ಆ ಥರದ ಉದ್ಯಮಗಳನ್ನು ಅವನು ಬೆಳೆಸ್ಕೊಂಡ್ರೆ ಮಾತ್ರ ಸಾಧ್ಯ. ಸರ್, ನಿಮ್ಮ ಜೊತೆ ಮಾತಾಡೋದು ಇನ್ನೂ ಇದೆ ಸಾಕಷ್ಟು. ಒಂದು ಬ್ರೇಕ್ ತಗೊಳ್ಳೋಣ ಸರ್, ಟೇಕ್ ಎ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಗಣ್ಯರೊಂದಿಗಿನ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜಕೀಯ ಶಕ್ತಿ ಕೇಂದ್ರವಾದಂತಹ ವಿಧಾನಸೌಧಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಏರಿತು, ಅದರ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರದ ಈ ತೀರ್ಮಾನ ಒಂದು ನಿಜ ಆಗಿತ್ತು. ಅದು ತುಂಬ ಪ್ರತಿರೋಧ ಆಯಿತು ಪತ್ರಕರ್ತರಲ್ಲಿ. ಯಾಕೆ ಪತ್ರಕರ್ತರು ಬರಬಾರ್ದು, ಅದು ನಿರ್ಬಂಧ ಹೇರಿ ನೀವು ಮಾಡೋಂಥದ್ದು ಏನು, ಏನೋ ಕದ್ದುಮುಚ್ಚಿ ಮಾಡೋಂಥದ್ದ. ಪತ್ರಿಕೋದ್ಯಮ ಕೂಡ ನಾಲ್ಕನೇ ಅಂಗ, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಸರ್ಕಾರದ ಅಂಗದಲ್ಲಿ. ಸೊ ಪತ್ರಕರ್ತರನ್ನ ದೂರಿಟ್ಟು ಮಾಡೋವಂಥದ್ದೇನು ಅನ್ನೋ ಪ್ರಶ್ನೆ ಬಂದಾಗ ಅವರಿಗೆ ಉತ್ತರ ಇಲ್ಲಂಗೆ ಆಯಿತು. ಪತ್ರಕರ್ತರನ್ನ ದೂರಿಟ್ಟು ನಾವು ಮುಚ್ಚು ಕದ್ದುಮುಚ್ಚಿ ಮಾಡೋವಂಥದ್ದು ಏನಿದೆ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ, ತಪ್ಪಿದ್ರೂ ತೋರಿಸ್ತಾರೆ, ಸರಿ ಇದ್ದರೂ ತೋರಿಸ್ತಾರೆ. ಸೊ ಅವ್ರನ್ನ ಯಾಕೆ ಇಡಬೇಕು ಅಂತ ಒಂದು ಪತ್ರಕರ್ತರ ಇದೇ ಭಾಗವಾಗಿ ಪತ್ರಕರ್ತರ ಮೇಲೆ ನಡೆತಕ್ಕಂಥ ಹಲ್ಲೆಗಳು, ಪತ್ರಕರ್ತರ ಮೇಲೆ ದೌರ್ಜನ್ಯಗಳು ಇದ್ರ ಭಾಗದ ಪರಿಣಾಮಗಳೇ ಅವೆಲ್ಲ. ಸರ್ಕಾರ ಕೊಟ್ಟ ಸಲಿಗೆಗಳೆಂದರೆ ಅವರು ರಾಜಕಾರಣಿಗಳ ಬೆಂಬಲಿಗರು ಇನ್ಯಾರೋ ಬಂದು ಪತ್ರಕರ್ತನ ಬರೆದಾಗ ಅಥವಾ ಪತ್ರಿಕೆಯಲ್ಲಿ ಟಿ ವಿಗಳಲ್ಲಿ ಸುದ್ದಿ ಮಾಡಿದಾಗ ಅವ್ರಿಗೆ ಫೋನ್ ಮಾಡೋದು. ಆ ಪದ ಸ್ಫೋಟಿಯಾಗಿ ತೊಗೋಬೇಕು. ಒಬ್ಬ ರಾಜಕಾರಣಿಯಾಗಲಿ ಒಬ್ಬ ಅಧಿಕಾರಿಯಾಗಲಿ ಅವನು ಸಾಮಾಜಿಕವಾಗಿ ಕೆಲಸ ಮಾಡ್ತಾರೆ. ಅವನು ಬರೀತಾನೆ, ನಿಂಗೆ ಒಳ್ಳೇದಾದಾಗ ಮಾತ್ರ ನಿನ್ನ ತುಂಬ ಖುಷಿಯಾಗುತ್ತೆ. ನೀನು ಟೀಕೆನೇ ಮಾಡಬಾರ್ದು, ಟೀಕೆ ಇದ್ದಾಗಲೇ ನಾವು ಸರಿಪಡಿಸ್ಕೊಳಕ್ಕೆ ಸಾಧ್ಯ. ಪತ್ರಕರ್ತ ಕೆಲಸ ಏನಂದ್ರೆ ಟೀಕೆ ಮಾಡೋದೆ, ಟೀಕೆ ಮಾಡಿದ ತಕ್ಷಣಕ್ಕೆ ವೈರಿ ಅಂತಲ್ಲ. ಪತ್ರಕರ್ತರು ಯಾವಾಗಲೂ ಟೀಕೆ ಮಾಡಿದ ತಕ್ಷಣ ಅವನು ವೈರಿ ಆಗಿಬಿಡ್ತಾನೆ, ಅವ್ನು ನಮ್ಮನ್ನು ಕಂಡ್ರಾಗಲ್ಲ ಅನ್ನೋ ಥರ ಮಾಡಬಾರ್ದು. ಟೀಕೆ ಮಾಡ್ತಾನೆ ಅಂದರೆ ಅವ್ನು ನಿಜವಾದ ಪತ್ರಕರ್ತ ಅಂತ. ಅವ್ನ ಸ್ನೇಹ ಬೇರೆ, ಅಸ್ನೇಹ ಇರುತ್ತೆ, ವಿಶ್ವಾಸ ಇರುತ್ತೆ, ಅವನಿಂದ ಇವ್ನು ಸಹಾಯ ಪಡಿಬೋದು, ಇವನಿಂದ ಅವ್ನು ಸಹಾಯ ಪಡೋ, ಅವೆಲ್ಲ ಬೇರೆ. ಆದರೆ ಟೀಕೆ ಮಾಡೋನು ಪಕ್ಕದಲ್ಲೇ ಇರಬೇಕು ಯಾವಾಗಲೂ. ಆವಾಗಲೇ ನಾವು ಬದಲಾವಣೆ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅವನು ತಮ್ಮ ತಪ್ಪುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವೃತ್ತಿಧರ್ಮ ಅದು ಇಲ್ಲದೆ ಹೋದ್ರೆ ಏನಾಗುತ್ತೆ? ನಾವು ಅವನು ನಂಗೆ ತುಂಬ ಹತ್ರ ಅವ್ರು ಬಂತ್ರಿ, ಯಾರು ತುಂಬ ಹತ್ರ ಬರೀಬಾರ್ದು ಅಂತ ಹೇಳಿದ್ರೆ ಅಲ್ಲ, ಬರೆಯೋಣ, ಆಮೇಲೆ ಅವ್ನು ಹೇಳೋಣ, ಇದು ಸಮಾಜಕ್ಕೆ ಗೊತ್ತಾದ್ರೆ ನೀನು ಬದಲಾವಣೆ ಆಗಬೇಕು ಅಂತ ಅರ್ಥ ಅಲ್ವೇ? ಸರ್, ಇನ್ನೊಂದು ಅಪವಾದ ಇದೆ ಸರ್. ಕೆಲವು ಪತ್ರಿಕೆಗಳು, ಎಲ್ಲ ಪತ್ರಿಕೆಗಳಲ್ಲ, ಕೆಲವು ಪತ್ರಿಕೆಗಳು ಕೆಲವೇ ಕೆಲವು ರಾಜಕಾರಣಿಗಳ, ಕೆಲವೇ ಕೆಲವು ಉದ್ಯಮಗಳ ಪರವಾಗಿ ನಿಂತಿವೆ ಅನ್ನುವಂತಹ ಒಂದು ಸಾರ್ವಜನಿಕರ ಅಭಿಪ್ರಾಯ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ಪತ್ರಿಕೋದ್ಯಮ ವ್ಯವಸ್ಥೆನೇ ಹಾಗಾಗಿದೆ. ನಾವೆಲ್ಲ ಯಾರೋ ಒಬ್ಬ ಉದ್ಯಮಿ ಹತ್ರನೋ ಅಥವಾ ಇನ್ಯಾರೋ ಒಬ್ಬ ರಾಜಕಾರಣಿ ಹತ್ರನೋ ಒಂದು ಚಾನಲ್ ಇರುತ್ತೆ, ಒಂದು ಪತ್ರಿಕೆ ಇರುತ್ತೆ, ನಾವು ಅನಿವಾರ್ಯವಾಗಿ ಬದುಕನ್ನು ಹುಡ್ಕೊಂಡು ಹೋಗಲೇಬೇಕಾಗುತ್ತೆ. ಸೊ ಹಿಂದೆ ಆದರೆ ಪತ್ರಿಕೆಗಳಿಗೆ, ನಮ್ಮ ರಾಮನಾಥ್ ಗೋಯಂಕ ಅಂತ ಅವರು ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ ಅದು ವ್ಯವಸ್ಥೆನೇ ಬೇರೆ. ಇಂದಿರಾ ಗಾಂಧಿ ವಿರುದ್ಧ ಅವರು ಹೋರಾಟ ಮಾಡಿ ಪತ್ರಿಕೆ ಮಾಡಿದ್ರು. ನಮ್ಮ ಕನ್ನಡದಲ್ಲಿ 1968 ಇಸ್ವಿಯಲ್ಲಿ ಅವ್ರಿಗೆ ಜಾಗ ಕೊಟ್ಟಾಗ ಕನ್ನಡ ಪತ್ರಿಕೆ ಮಾಡಿದ್ರೆ ಮಾತ್ರ ನಮಗೆ ಜಾಗ ಅಂತ ಅವತ್ತಿನ ಮುಖ್ಯಮಂತ್ರಿಗಳು ಹೇಳಿದರು. ಆವಾಗ ಕನ್ನಡಪ್ರಭ ಸ್ಟಾರ್ಟ್ ಆಯಿತು. ನೀವು ಕನ್ನಡ ಪತ್ರಿಕೆ ಮಾಡಿದ ಇಂಗ್ಲೀಷ್ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ ಇತ್ತು ಮದ್ರಾಸ್ನಿಂದ ಅವ್ರು ತಂದಾಗ, ಆವಾಗ ಅವ್ರು ಹೇಳಿದರು ಕನ್ನಡ ಪತ್ರಿಕೆ ನೀವು ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಜಾಗ ಅಂತ. ಆವಾಗ ಅವ್ರು ಕನ್ನಡ ಪತ್ರಿಕೆ ಮಾಡಿದ್ರು. ಅವತ್ತು ಈ ಕಳಕಳಿ ಕಾಳಜಿ ರಾಜಕಾರಣಿಗಳಲ್ಲಿ ಇರಬೇಕು. ಕನ್ನಡ ಬೆಳೀಬೇಕು, ಕನ್ನಡ ಪತ್ರಿಕೋದ್ಯಮ ಬೆಳೀಬೇಕು ಮತ್ತು ಅವ್ರು ನಿರ್ಭೀತವಾಗಿ ಕೆಲಸ ಮಾಡೋ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಉದ್ಯಮ. ಈ ಉದ್ಯಮ ಆಗಿರೋದ್ರಿಂದ ಇದೆಲ್ಲ ಬಂದಿರೋದು. ಮೊದಲು ಉದ್ಯಮ ಆಗಿರಲಿಲ್ಲ, ಅದೊಂದು ವೃತ್ತಿಯಾಗಿತ್ತು.
ನೀವು ತೋಳಿ ಹರಿಜನ ಪತ್ರಿಕೆ ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದ ಕಾಲದಿಂದ ತೋಳಿ ಆ ಚಳುವಳಿಯಿಂದ ಪತ್ರಕರ್ತರು ಪತ್ರಿಕೆಗಳು ಚಳುವಳಿ ಇದ್ದಾಗೆ ಆಗ ಮಾರ್ಗ ಇರಲಿಲ್ಲ, ಬರೆದು ಬರೆದು ಕೈಯಿಂದ ಹಂಚ್ತಾ ಇದ್ದರು. ಸೊ ಇಲ್ಲಿಂದ ಪತ್ರಿಕೆ ಸ್ಟಾರ್ಟ್ ಆಯಿತು. ಹರಿಜನ ಪತ್ರಿಕೆಯಿಂದಾಗಲಿ ಮಂಗಳೂರು ಸಮಾಚಾರದಿಂದಾಗಲಿ ಎಲ್ಲವೂ ಕೈಯಿಂದ ಬರೆದು ಪತ್ರಿಕೆಯನ್ನು ಹಂಚ್ತಾ ಇದ್ದರು. ಸೊ ಈಗ ಅದು ಹಾಗೆ ಬೆಳೀತಾ 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 ಬೆಳೆದು ಈಗ ಉದ್ಯಮ ಆಗ್ಬಿಟ್ಟಿದೆ. ಟೆಕ್ನಾಲಜಿ ಬದಲಾಗಿದೆ, ಟೆಕ್ನಾಲಜಿಗಳು ಬದಲಾಗಿದೆ, ವಿಚಾರವಂತಿಕೆಗಳು ಬದಲಾಗಿದೆ, ವಿಚಾರಶೀಲತೆ ಬದಲಾಗಿದೆ, ಸೃಜನಾತ್ಮಕ ಬೆಳವಣಿಗೆಗಳು ಬದಲಾಗಿದೆ, ಎಲ್ಲವೂ ಕ್ರಿಯಾಶೀಲತೆ ಅಂತೂ ತುಂಬ ಬದಲಾಗಿದೆ. ಮನುಷ್ಯ ಕ್ರಿಯಾಶೀಲವಾಗಿರ್ಬೋದು, ಪತ್ರಿಕೋದ್ಯಮದಲ್ಲಿ ಹೆಂಗಿರ್ಬೋದು ಅನ್ನೋದನ್ನು ಅದಕ್ಕೂ ಒಂದು ಟ್ರೈನಿಂಗ್ ಸೆಂಟ್ರ್ಗಳು ಸ್ಟಾರ್ಟ್ ಆಗಿದೆ. ಸೊ ಅದು ಒಂದು ಈ ಅದೇ ಹೇಳಿದ ವೃತ್ತಿ ಆಗಿ ವೃತ್ತಿ ಒಂದು ಕಡೆ ಆದರೆ ಇನ್ನೊಂದು ಮೊದಲು ವೃತ್ತಿ ಆಗಿರಲಿಲ್ಲ. ಒಬ್ಬ ಲೆಕ್ಚರರು ಒಬ್ಬ ಲಾಯರು ಬರಿತಾ ಇದ್ದರು, ಅವ್ರಿಗೆ ಅನ್ನ ಬ್ರೆಡ್ ಆ್ಯಂಡ್ ಬೆಟರ್ ಬೇರೆ ವ್ಯವಸ್ಥೆ ಇತ್ತು, ಪತ್ರಿಕೋದ್ಯಮ ಸುಮ್ಮನೆ. ಆದರೆ ಈಗ ಹಂಗಲ್ಲ, ಪತ್ರಿಕೋದ್ಯಮನೇ ಒಂದು ವೃತ್ತಿ, ಹೊಟ್ಟೆಪಾಡು ಜೀವನ ಅನಿವಾರ್ಯವಾಗಿರಬೇಕು. ನಾನು ಅವನು ಹಿಡಿದು ನಾಳೆ ಬೆಳಿಗ್ಗೆ ಬರಬಾ ಅಂತಾನೆ. ಈಗ ಒಂದು ಯಾವ್ದೊಂದು ಚಾನಲ್ ಕೆಲಸ ಮಾಡಿದೆ, ಅವನು ವಿರುದ್ಧ ನಾನು ಹೇಳ್ತೀನಿ ಅಂತಂದರೆ ಮಾಲೀಕನ ವಿರುದ್ಧ ನೀನು ನಾಳೆಯಿಂದ ಬರೋಣ ಅಂತಾನೆ. ಎಲ್ಲೂ ಹೋಗಿ ಪತ್ರಕರ್ತ? ಸಿ, ಬದುಕಿನ ಹೊಂದಾಣಿಕೆಗಳು ಜಾಸ್ತಿ ಆಗ್ತಾ ಹೋಗಿದೆ. ಬದುಕು ಅನಿವಾರ್ಯತೆ ಆದ ಹೊಂದಾಣಿಕೆ ಅನಿವಾರ್ಯ ಇದೆ. ಆಮೇಲೆ ಸರ್, ತಂತ್ರಜ್ಞಾನದ ಪ್ರತಿಫಲವಾಗಿ ಇವಾಗ ಹತ್ತಾರು ನೂರಾರು ವಾಹಿನಿಗಳು ದೃಶ್ಯ ಮಾಧ್ಯಮಗಳು ಬಂದಿವೆ. ಇಂಥ ಪರಿಸ್ಥಿತಿ ಒಳಗಡೆ, ಅದರಲ್ಲೂ ವಿಶೇಷವಾಗಿ ಮಂಡ್ಯದೊಳಗಡೆ, ಸಣ್ಣ ಪತ್ರಿಕೆಗಳ ಸ್ಥಿತಿ ಹೇಗಿದೆ ನೀವು ಕಂಡಂತೆ? ತುಂಬ ಕಷ್ಟ ಇದೆ. ಸಣ್ಣ ಪತ್ರಕರ್ತರು ಮತ್ತು ಪತ್ರಕರ್ತರು ಮತ್ತು ಸಂಪಾದಕರ ಕಥೆನ ಕಣ್ಣಾರೆ ನೋಡ್ತೀನಿ. ಸರ್ಕಾರದ ದ್ವಂದ್ವ ನೀತಿಗಳು, ತಾರತಮ್ಯಗಳು ಇದೆಲ್ಲ ಸಣ್ಣ ಪತ್ರಕರ್ತರನ್ನ, ಅವರು ನೀವು ಹೇಳ್ದಂಗೆ ಸಣ್ಣ ಪತ್ರಿಕೆ ಸಂಪಾದಕರು ಪರ್ಯಾಯ ವೃತ್ತಿಯನ್ನು ಇಟ್ಕೊಂಡೇ ಪತ್ರಿಕೆ ಮಾಡಬೇಕು ಅಂತ ಸ್ಥಿತಿ ಬಂದಿದೆ. ಈ ಒಂದು ಚಾನಲ್ಗಳು ಕೂಡ ಜಾಹೀರಾತು ಹಾಕೊಡ್ತಾರೆ. ಮೂಲ ಅಂದರೆ ನಿಮಗೆ ಜಾಹೀರಾತು, ಮತ್ತೊಬ್ಬನು ಏನು ಮಾಡಲಿಕ್ಕೆ ಹೋದರೆ ಬ್ಲ್ಯಾಕ್ಮೇಲ್ ಮಾಡ್ತೀರಿ ಅಂತಾರೆ, ಕೇಳಿದ್ರೆ ಬ್ಲ್ಯಾಕ್ಮೇಲ್ ಅಂತಾರೆ, ಮಾತಾಡಿಸಿದ್ರೆ ಬ್ಲ್ಯಾಕ್ಮೇಲ್ ಅಂತಾರೆ. ಜಾಹೀರಾತು ಎಷ್ಟು ಜನ ಕೊಡ್ತಾರೆ? ಈ ಜನಕ್ಕೆ ಈ ಮೊಬೈಲ್ಗಳು ಬಂದು ಈ ತಂತ್ರಜ್ಞಾನ ಬದಲಾಗಿ ನಂಗೆ ಬೇಡ ಆಗತ್ತೇನೇ ಇಲ್ಲ ಅನ್ನೋ ಮಟ್ಟಕ್ಕೆ ಜನ ಬಂದಿದ್ದಾರೆ. ಹಾಗಾಗಿ ಈ ಸಣ್ಣ ಪತ್ರಿಕೆಗಳಂತೂ ಜಾಹೀರಾತು, ಹಿಂದೆಲ್ಲ ಸಣ್ಣ ಪತ್ರಿಕೆಗಳೇ ಜನ ಜಾಹೀರಾತು ಕೊಡ್ತಾಯಿದ್ರು. ಈಗ ಯಾರು ಕೊಡೋವಂಥ ಸ್ಥಿತಿ ಆದರೆ, ಒಂದು ನಾಮಕರಣ ಅಂತಾದರೆ, ಒಂದು ಹುಟ್ಟಿದಬ್ಬ ಅಂತಾದರೆ ಹುಡುಕಿಕೊಂಡು ಹೋಗಿ ಜಾಹೀರಾತು ಕೊಡ್ತಾಯಿದ್ರು. ಈಗ ಅದು ಇಲ್ಲವೇ ಇಲ್ಲ, ಯಾರೂ ಕೊಡೋದಿಲ್ಲ ಸಣ್ಣ ಪತ್ರಿಕೆಗಳಿಗೆ. ಕಾಂಪಿಟೇಷನ್ ಜಾಸ್ತಿ, 50 ಪತ್ರಿಕೆಗಳಿದೆ. ಸರ್ಕಾರ ಕೊಟ್ಟರೆ ಜಾಹೀರಾತು ಉಂಟು, ಇದ್ರೆ ಇಲ್ಲ, ಬದುಕೋದು ಹೆಂಗೆ? ಸೊ ಹಿಂಗಾಗಿ ಸಂಪಾದಕರು ಮತ್ತು ಪತ್ರಕರ್ತರು ಸಣ್ಣ ಪತ್ರಿಕೆಯಲ್ಲಿ ಮಾಡೋರಲ್ಲಿ, ಈಗ ದೊಡ್ಡ ಪತ್ರಿಕೆ ಸ್ವಲ್ಪ ಅವ್ರ ಕೈ ತುಂಬ ಸಂಬಳ ಬರ್ತಾಯಿದೆ, ಅದನ್ನೇ ಸುಮ್ಮ ಸುಮ್ಮನೆ ಹೇಳಬಾರ್ದು, ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲ ಪತ್ರಕರ್ತರನ್ನು ದೊಡ್ಡ ರಾಜ್ಯಮಟ್ಟದ ಪತ್ರಿಕೆಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ದೊಡ್ಡ ಪತ್ರಿಕೆಯಲ್ಲಿ ಹೆಂಗೂ ಬದುಕ್ತಾರೆ. ಆದರೆ ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ವರದಿಗಾರರಾಗಲಿ, ಸಬ್ ಎಡಿಟರಾಗಲಿ, ಡಿ ಡಿ ಪಿ ಆಪರೇಟರಾಗಲಿ, ಇವರೆಲ್ಲರ ಸ್ಥಿತಿ ತುಂಬ ಹೀನಾಯವಾಗಿದೆ. ಅದಕ್ಕೆ ನಮ್ಮ ಸಂಘಗಳು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೇವೆ, ಮಾಡ್ತಾ ಇದ್ದಾರೆ, ಮುಂದೆಯೂ ಮಾಡ್ತಾರೆ. ಸರ್, ತಾವು ಕೂಡ ಒಂದು ಅವಧಿಗೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದಂಥವ್ರು. ಆ ಅವಧಿಯಲ್ಲಿ ಪತ್ರಕರ್ತರ ಕಲ್ಯಾಣಕ್ಕಾಗಿ, ಶ್ರೇಯೋಭಿವೃದ್ಧಿಯಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸಿದ್ರಿ, ಅನುಷ್ಠಾನಕ್ಕೆ ತಂದಿ? ನನಗೆ ಸಿಕ್ಕ ಅವಧಿನ 1.5 ವರ್ಷ ಇಷ್ಟೇ ಇತ್ತು. ನಾನು ಎಲ್ಲರ ಸಹಕಾರ ಸ್ನೇಹ, ನಮ್ಮ ಗೆಳೆಯರಾದ ಜಯರಾಮಿಂದ ಹಿಡಿದು ಚೈತನ್ಯ ಕುಮಾರ್, ಸೀನಿಯರ್ ಜರ್ನಲಿಸ್ಟ್ಗಳಿಂದ ಹಿಡಿದು ಎಲ್ಲ ಯಂಗ್ಸ್ಟರ್ಸ್ಗಳೆಲ್ಲ ಸೇರಿ ಆ ಒಂದು ಅವಕಾಶ ಕೊಟ್ಟಿದ್ದರು. ಅದಕ್ಕೆ ನಾನು ಚಿರಋಣಿ. ಮಂಡ್ಯ ಜಿಲ್ಲೆಗೆ ಬಂದು ಒಬ್ಬ ಪತ್ರಕರ್ತನ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡುವ 1.5 ವರ್ಷ ಅವಕಾಶ ಸಿಕ್ಕಿದೆ. ಒಂದು ದೊಡ್ಡ ನನ್ನ ಪಾಲನೆ, ಪುಣ್ಯ ಅಂತ ಹೇಳ್ಬೋದು. ಪತ್ರಕರ್ತ ಸಂಘದಲ್ಲಿ ನಾವು ಮುಖ್ಯವಾಗಿ ಮಾಡಿದ್ದೇನಂತಂದರೆ, ನಾವು ಈಗ ಆಧುನೀಕರಣ ಮಾಡಬೇಕಂತ ಒಂದು ಬೇಸ್ ಮಾಡಿದ್ವಿ. ನಾವು ಪತ್ರಕರ್ತ ಸಂಘನ ಆಧುನೀಕರಣ ಮಾಡಬೇಕು, ಅದಕ್ಕೆ ಏನಾದರೂ ಹಣಕಾಸಿನ ವ್ಯವಸ್ಥೆ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು 75ನೇ ವರ್ಷದ ಕಾರ್ಯಕ್ರಮ ಆಯಿತು. ಪತ್ರಕರ್ತನ ಫುಲ್ ಇನ್ವಾಲ್ವ್ ಮಾಡ್ತಿದ್ವಿ ನಾವು. ಮಂಡ್ಯ ಜಿಲ್ಲೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ 75 ವರ್ಷ ಪತ್ರಕರ್ತ ಇನ್ವಾಲ್ವ್ ಮಾಡ್ತಿದ್ವಿ. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಪತ್ರಕರ್ತರಿಗೆ ನಾವೊಂದು 40-50 ಜನ ಪತ್ರಕರ್ತರಿಗೆ, ಗಾಯಾಳುಗಳಾದವ್ರಿಗೆ, ಆಸ್ಪತ್ರೆಯಲ್ಲಿದ್ದವರಿಗೆ ಸಂಘದ ವತಿಯಿಂದ ನಾವೆಲ್ಲ ನಮ್ಮ ಬೋರ್ಡ್ ಕಮಿಟಿಯವರು ಸೇರಿ ಸಾಧ್ಯವಾದಷ್ಟು ಧನ ಸಹಾಯ ಮಾಡಿದ್ವಿ. ನಮ್ಮ ಮತಿಕರೆ 2003-04 ನಾವು ಅದನ್ನು ಅನುಷ್ಠಾನ ತಂದ್ವಿ. ಇಡೀ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಒಂದೇ ಈ ಕೆಲಸ ಮಾಡ್ತಾ ಇರೋದು. ಯಾರಾದರೂ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ ಮತ್ತು ಆರೋಗ್ಯ ಸರಿ ಇಲ್ಲ, ಆಕ್ಸಿಡೆಂಟ್ ಆಗಿದೆ ಅಥವಾ ತೀರ್ಕೊಂಡಿದ್ದಾರೆ ಅಂದರೆ ಅದು ಪತ್ರಕರ್ತ ಸಂಘ ಮುಂದೆ ನಿಂತು ಅವರಿಗೆ ಧನ ಸಹಾಯ ಮಾಡುತ್ತೆ. ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ. ಕ್ರೀಡೆ, ಆಮೇಲೆ ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲವನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆಮೇಲೆ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ವೈದ್ಯಕೀಯ ಇದನ್ನು ತಪಾಸಣೆ ಮಾಡ್ತೀವಿ ಪತ್ರಕರ್ತರಿಗಾಗಿ. ಶುಗರು, ಬಿ ಪಿ ಈ ಥರದ ಕಾರ್ಯಕ್ರಮ ಮಾಡಿದ್ವಿ. ಹೌದು, ಸಮಾಜಮುಖಿಯಾಗಿ ಪತ್ರಕರ್ತರಿಗೆ ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮದೊಂದು 2 ವಿಷನ್ ಇತ್ತು ಆ ಕಾಲಕ್ಕೆ ಆಗಲಿಲ್ಲ. ಸೈಟ್ ಕೊಡಿಸ್ಬೇಕು, ನಿವೇಶನ ಕೊಡಿಸ್ಬೇಕು ಪತ್ರಕರ್ತರಿಗೆ ಅಂತ. ಸೊ ಅದು ಈ ಊರಲ್ಲಿ ನಮ್ಮ ಜಾಗ ಇಲ್ಲ, ಫಸ್ಟ್ ಆಫ್ ಆಲ್ ಸರ್ಕಾರದ ಜಾಗ ಇಲ್ಲ. ಆಮೇಲೆ ದುಡ್ಡು ಕೊಡಿದ್ರೆ ಸಿಗಲ್ಲ, ನಮಗೆ ದಾನಿಗಳು ಯಾರೂ ಇಲ್ಲ. ನಾವು ದಾನ ಇಸ್ಕೊಂಡ್ರೆ ನೀವು ಹೇಳಿದ್ರಲ್ಲ ಈಗ ಬ್ಲ್ಯಾಕ್ ಮೇಲ್ ಮಾಡಿದ್ರು ಸಂಘ ಅಂತ ಆಗುತ್ತೆ ಅಂತ ದಾನಿಗಳನ್ನು ಯಾರು ಮುಂದೆ ಮಾಡಲಿಕ್ಕೆ ಬರಲಿಲ್ಲ. ಆಮೇಲೆ ನಮ್ಮ ವಿಷಯದಲ್ಲಿ ನಾವು ಒಂದು 7 ಹಳ್ಳಿಗಳನ್ನು ನಾವು ಇದು ಮಾಡಿದ್ವಿ, ಏನು ದತ್ತು ತೊಗೊಂಡು ಪತ್ರಕರ್ತ ಸಂಘದ. ಆ ಯೋಜನೆ ತುಂಬ ಕ್ಲೆವರ್ ಆಗಿತ್ತು ಮತ್ತು ತುಂಬ ಕ್ರಿಯಾಶೀಲವಾಗಿತ್ತು ಮತ್ತು ಸಮಾಜಮುಖಿ ಆಗಿತ್ತು. ಅದು ಪ್ರಾರಂಭ ಆಯಿತು, ಅದು ಹೆಜ್ಜೆಗಳನ್ನ ಇಟ್ಟಿವಿ. ಆಮೇಲೆ ಅದು ಕಾರಣಾಂತರಗಳಿಂದ ಅದು ಮುಂದಕ್ಕೆ ಡ್ರಾಪ್ ಆಯಿತು. ಅದು ಮಾಡೋದು ಬೇಡ,
ಅನ್ನೋ ಮಟ್ಟಕ್ಕೆ ಬಂದರು. ಸರ್, ಪತ್ರಿಕೋದ್ಯಮ ಪ್ರಾರಂಭವಾಗಿ ಕಳೆದ ಜುಲೈ 1ಕ್ಕೆ 175 ವರ್ಷ ತುಂಬಿತು. ಈಗ ಪತ್ರಿಕೋದ್ಯಮ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಯಾವ ದಿಕ್ಕಲ್ಲಿ ಸಾಗಬೇಕಾಗಿತ್ತು ನಿಮ್ಮ ದೃಷ್ಟಿಯಲ್ಲಿ? ನಾನು ಹೇಳಿದ ಪ್ರಜಾಪ್ರಭುತ್ವದ 4ನೇ ಅಂಗ ಪತ್ರಿಕೋದ್ಯಮ, ಪತ್ರಿಕಾ ರಂಗ. ಸೊ ಸಾಗುವ ದಿಕ್ಕು, ಸಮಾಜ ಯಾವ ಮುಖಿಯಾಗಿ ಸಾಗ್ತಾ ಇದೆ ನಾವು ಹಾಗೆ ಹೋಗಬೇಕು. ಸಮಾಜದ ವಿರುದ್ಧ ಹೋಗೋಕ್ಕಾಗಲ್ಲ. ಬದಲಾಗಿದೆ, ಮಠಗಳು ಮಾನ್ಯಗಳು ಬದಲಾಗಿದೆ, ಸರ್ಕಾರಗಳು ಬದಲಾಗಿದೆ, ರಾಜಕಾರಣಿಗಳು ಬದಲಾಗಿದೆ, ಅಧಿಕಾರಿಗಳ ನೀತಿ ರೀತಿಗಳು ಬದಲಾಗಿದೆ, ಎಲ್ಲ ವ್ಯವಸ್ಥೆಗಳು ಬದಲಾಗಿದೆ, ಪತ್ರಿಕೋದ್ಯಮವೂ ಬದಲಾಗಿದೆ, ಆಗಲೇಬೇಕು. ಹಾಗಂತ ಪತ್ರಿಕೋದ್ಯಮ ಮೂರನ್ನೂ ಬಿಟ್ಟು ನಿಲ್ಲಕ್ಕಾಗಲ್ಲ. ನಾವೇ ಮೂಲ ಮೇಟಿ ಹಿಡಿದು ನಡೆಸಬೇಕಾದ, ಯಾಕಂದರೆ ಜನಕ್ಕೆ ಏನೋ ಹೇಳಬೇಕು, ಜನರ ಭಾವನೆ ತಿಳಿಸ್ಬೇಕು ಅಂದರೆ ಮೂರೂ ಅಂಗಗಳಿಗೆ ಪತ್ರಿಕೆ ಒಂದೇ ದಾರಿ ಅಥವಾ ಮಾಧ್ಯಮಗಳು, ಟಿ ವಿ ಆಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಇವತ್ತಿನ ಮೊಬೈಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಮಾಧ್ಯಮಗಳು ತುಂಬ ಅನಿವಾರ್ಯವಿದೆ. ಅವು ತೂಕವಾಗಿ ಹೇಳಿದಲ್ಲ, ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಸಮಾಜವನ್ನು ಸಮಾಜಕ್ಕೆ ಮಾಡ್ಬೋದು. ಬದ್ಧತೆ ಇಲ್ಲದೆ ಹೋದರೆ, ಸಮಾಜದ ಬದ್ಧತೆ ಇಲ್ಲದೆ ಪತ್ರಕರ್ತನಾದವನಿಗೆ ತುಂಬ ಕಷ್ಟ, ಹಾಗೆ ಮಾಡೋ ಕೆಲಸ ಆಗೋದಿಲ್ಲ, ಅದು ಗುರಿ ಮುಟ್ಟಕ್ಕೆ ಆಗೋದೇ ಇಲ್ಲ. ಸಮಾಜವೂ ದಿಕ್ಕು ತಪ್ಪುತ್ತೆ, ಪತ್ರಕರ್ತರು ಎರಡರಷ್ಟು ದಿಕ್ಕು ತಪ್ಪುತ್ತಾರೆ ಆ ಟೈಮಲ್ಲಿ. ಸೊ ಅದಕ್ಕೆ ನಾವು ಬದ್ಧತೆ ಇಟ್ಕೊಂಡು ಪೂರ್ವಾಗ್ರಹ ಇಲ್ಲದೇ ಕೆಲಸ ಮಾಡ್ಬೋದು ಸಮಾಜ ಅಲ್ಲದೆ. ಪೂರ್ವಾಗ್ರಹ ಇಲ್ಲದೆ ಅಂತ ಹೇಳಿದೆ, ಯಾರ ಬಗ್ಗೆ ಪೂರ್ವಾಗ್ರಹ ಯಾಕೆ ಕೊಡಬೇಕು, ಏನು ಹೇಳಬೇಕು ಹೇಳೋಣ, ಪೂರ್ವಾಗ್ರಹ ಯಾಕೆ, ಈಗ ತಪ್ಪಿದ್ರೆ ತಪ್ಪು ಅಂತ ಹೇಳೋಣ. ಆಮೇಲೆ ಗೆಳೆತನ ಬೇರೆ, ನಮ್ಮ ವಿಶ್ವಾಸ ಬೇರೆ, ಸ್ನೇಹ ಬೇರೆ. ತಪ್ಪು ಅಂತ ಹೇಳಿದ್ರೆ ಅರ್ಥ, ಧೈರ್ಯ ಯಾರಿಗಿರುತ್ತೆ, ಪತ್ರಕರ್ತರ ಮಾತ್ರ ಧೈರ್ಯ ಇರುತ್ತೆ. ಆ ಧೈರ್ಯನ ನಮ್ಮ ಈಗಿನ ಪೀಳಿಗೆಯವರು ಅಳವಡಿಸ್ಕೋಬೇಕು, ಆ ದಾರಿಯಲ್ಲಿ ನಾವು ಸಾಗಬೇಕು. ಸರ್, ತಾವು ಇದುವರೆಗೂ ನಮ್ಮ ವಾಹಿನಿಗೆ ಬಂದು ತಮ್ಮ ಮನದಾಳದ ಭಾವನೆಗಳನ್ನು, ತಮ್ಮ ಪತ್ರಿಕೋದ್ಯಮದ ಅನುಭವಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ನೀವು ಕೂಡ ನನಗೆ ಇಂಥ ಒಂದು ಅವಕಾಶ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಪತ್ರಕರ್ತರೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ, ಕೇಳ್ತಾ ಇರಿ 10 TV ಮಂಡ್ಯ. ಇದು ಬದಲಾವಣೆಯ ಬೆಳಕು. ನಮಸ್ಕಾರ.